ಶಾಸ್ತ್ರದಲ್ಲಿ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ಸಂಗತಿಗಳನ್ನು ನಾವು ನೋಡ್ತಾ ಬಂದವರಾಗಿದ್ದೇವೆ. ಈಗಾಗಲೇ ವರಗಳು ಇರುವಂತ ವರಗಳು ಕುರಿತಾಗಿ ನಾವು ಧ್ಯಾನ ಮಾಡ್ತಾ ಇದ್ದೆವು, ಮತ್ತು ವರಗಳು ಈಗ ಯಾವುದು ಇಲ್ಲ ಅದನ್ನು ಕೂಡ ನಾವು ಹಿಂದೆ ಧ್ಯಾನ ಮಾಡಿದ್ದೇವೆ. ಈಗಾಗಲೇ ನಾವು ಕುರುಬನು, ಸಭಾಹಿರಿಯನು, ಸಭಾಪಾಲಕನು, ಸಭಾಧ್ಯಕ್ಷನು ಎನ್ನುವ ವಿಷಯದಲ್ಲಿ ನಾವು ನೋಡ್ತಾ ಇದ್ದೆವು. ಅನೇಕ ವಿಷಯಗಳು ನೋಡುತ್ತಾ ಬಂದಿದ್ದೇವೆ. ಒಬ್ಬ ಸಭಾಹಿರಿಯನು, ಸಭಾಪಾಲಕನು ಸಭೆಯಲ್ಲಿ ಮಾಡಬೇಕಾಗಿರ್ತಕ್ಕಂಥ ಕಾರ್ಯಗಳು ಅದು ದೇವರ ವಾಕ್ಯದಲ್ಲಿಯೇ ಬರೆದಿರ್ತಕ್ಕಂಥ ಸಂಗತಿಗಳಾಗಿದೆ. ಸುಮಾರು 13 ವಿಷಯಗಳವರೆಗೆ ನಾವು ಕಳೆದ ದಿನ ನೋಡುತ್ತಾ ಬಂದವರಾಗಿದ್ದೆವು. ಸೊ ಇವತ್ತು ಮುಂದಿನ ಭಾಗವಾಗಿ ನಾನು ಸ್ವಲ್ಪ ನೋಡಿದ ವಿಷಯ ನೋಡಿಕೊಂಡು ಇನ್ನೊಂದು ವರದ ಕುರಿತಾಗಿ ನಾವು ಧ್ಯಾನ ಮಾಡಲಿಕ್ಕೆ ನಾವು ಹೊರಡೋಣ. ಸಾಮಾನ್ಯವಾಗಿ ಒಬ್ಬ ಸಭಾಹಿರಿಯನು ಅಥವಾ ಸಭಾಪಾಲಕನು ಸಭಾಧ್ಯಕ್ಷನು ಆಗಿರತಕ್ಕಂಥವನು ಸಭೆಯ ಜವಾಬ್ದಾರಿಗಳನ್ನು, ಸಭೆಯ ವಿಶ್ವಾಸಿಗಳ ಜವಾಬ್ದಾರಿಯನ್ನು, ಅನ್ಯೂನ್ಯತೆಯಲ್ಲಿರ್ತಕ್ಕಂಥ ವಿಶ್ವಾಸಿಗಳನ್ನ ಸಂದರ್ಶಿಸುವಂಥದ್ದು ಅಥವಾ ಅವರ ಯೋಗಕ್ಷೇಮಗಳನ್ನ ವಿಚಾರಿಸುವಂಥದ್ದು ಕೂಡ ಹೌದು, ಮತ್ತು ಅವರಿಗೆ ಅನಾರೋಗ್ಯ ಉಂಟಾಗಿರ್ತಕ್ಕಂಥ ನೋಡಿ. ಅಲ್ಲಿ ಯಾಕೋಬರ ಪತ್ರಿಕೆ 5ನೇ ಅಧ್ಯಾಯದ 14ನೇ ವಚನಗಳನ್ನು ನಾವು ಗಮನಿಸುವಾಗ ಅಲ್ಲಿ ನಾವು ನೋಡ್ತಕ್ಕಂಥ ಒಂದು ಸಂಗತಿ, ಒಬ್ಬ ವಿಶ್ವಾಸಿಯು ರೋಗದಲ್ಲಿ ಬಿದ್ದಿರತಕ್ಕಂಥ ಸಂದರ್ಭ ಬಂದ್ರೆ ಅವನು ಸಭಾಹಿರಿಯರನ್ನ ಕಳಿಸ್ಬೇಕು, ಇಲ್ಲಿ ಕಳಿಸ್ಬೇಕು ಎಂಬುದಾಗಿ ನಾವು ನೋಡುತ್ತೇವೆ. ಅಥವಾ ಸಭಾಹಿರಿಯರು ಅದನ್ನ ಒಂದು ವೇಳೆ ಗಮನಕ್ಕೆ ಬಂದಾಗ, ಓ ಇನ್ನೂ ಕರೀಲಿ, ನನ್ನನ್ನು ಕರೀವಿ, ಅಲ್ಲಿವರೆಗೆ ನಾನು ವೇಟ್ ಮಾಡ್ತೀನಿ ಎಂಬುದಾಗಿ ಅಲ್ಲ. ಹಾಗಾಗಿ ಅಲ್ಲಿ 14ನೇ ವಚನದಲ್ಲಿ ನೋಡ್ತೇವೆ, ನಿಮ್ಮಲ್ಲಿ ಅಸ್ವಸ್ಥನಾಗಿರುವವನು ಇದ್ದಾನೋ ಅವನು ಸಭೆಯ ಹಿರಿಯರನ್ನ ಕರೆ ಕಳುಹಿಸಲಿ, ಅವರು ಕರ್ತರ ಹೆಸರಿನಿಂದ ಅವನಿಗೆ ಎಣ್ಣೆ ಹಚ್ಚಿ ಅವನಿಗೋಸ್ಕರ ದೇವರನ್ನ ಪ್ರಾರ್ಥಿಸಲಿ. ಇದು ನಾವು ನೋಡುವಾಗ ಬೇರೆ ಬೇರೆ ಸಭೆಗಳಲ್ಲಿ ಈ ರೋಗಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಅನೇಕರು ಸ್ವಸ್ಥ ಮಾಡತಕ್ಕಂಥ ಒಂದು ಸಂಗತಿಗಳಿಗಾಗಿ ಆ ದಿನಮಾನಗಳಲ್ಲಿ ಎಣ್ಣೆ ಹಚ್ಚುವಂಥದ್ದು ಒಂದು ಇವತ್ತು ನಾವು ಆಲೋಚನೆ ಮಾಡುವಾಗ ಅದೊಂದು ಔಷಧದ ಉಪಚಾರ ಎಂಬುದಾಗಿ ನಾವು ತಿಳಿದುಕೊಳ್ತಕ್ಕಂಥ ಒಂದು ಸಂಗತಿಯಾಗಿದೆ. ಇವತ್ತು ಸಭಾ ಹಿರಿಯರಾಗಲಿ ಸಭಾಪಾಲಕರಾಗಲಿ ಕೇವಲ ನಾವು ಪ್ರಾರ್ಥನೆ ಮಾಡುವಂಥದ್ದು ಮಾತ್ರವೇ ಅಲ್ಲ, ಅನಾರೋಗ್ಯದಲ್ಲಿರ್ತಕ್ಕಂಥವರು ಅವರಿಗೆ ಇವತ್ತು ಒಂದು ವೇಳೆ ವೈದ್ಯಕೀಯ ಸೌಲಭ್ಯಗಳನ್ನ ಅಥವಾ ವೈದ್ಯಕೀಯವಾಗಿ ಕೂಡ ನಾವು ಅವರನ್ನ ಪ್ರೋತ್ಸಾಹಿಸಿ ವೈದ್ಯಕೀಯ ಕಾರ್ಯಗಳನ್ನು ಕೂಡ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡತಕ್ಕಂಥದ್ದು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದಾಗಿದೆ. ಅದರಿಂದ ಸಭೆಯಲ್ಲಿ ಅನಾರೋಗ್ಯದಿಂದಿರ್ತಕ್ಕಂಥವರ ಮಧ್ಯದಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ಬರೀ ಪ್ರಾರ್ಥನೆ ಮಾತ್ರವೇ ಅಲ್ಲ, ಅವರ ಯೋಗಕ್ಷೇಮವನ್ನ ಸರಿಯಾದ ರೀತಿಯಲ್ಲಿ ವಿಚಾರಿಸಿ ಅಲ್ಲಿಯ ಪರಿಸ್ಥಿತಿಗಳನ್ನ ಅರ್ಥ ಮಾಡಿಕೊಂಡು ಒಂದು ವೇಳೆ ವೈದ್ಯಕೀಯ ಸೌಲಭ್ಯಗಳು, ಕರ್ತರು ಇವತ್ತು ಮನುಷ್ಯರಿಗೆ ಕೊಟ್ಟಿರ್ತಕ್ಕಂಥ ಜ್ಞಾನದಲ್ಲಿ ಈ ವೈದ್ಯಕೀಯ ಪದ್ಧತಿಗಳ ಮುಖಾಂತರವಾಗಿ ಆ ದಿನದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಇರುವ ಕಾಲದಲ್ಲಿ ಶಿಷ್ಯರು ಅವನು ವೈದ್ಯನಾಗಿದ್ದನು, ಆ ದಿನದ ಒಂದು ವೈದ್ಯಕೀಯ ಪದ್ಧತಿಗಳ ಪ್ರಕಾರವಾಗಿ ಔಷಧಿಗಳನ್ನ ಕೊಡ್ತಾ ಇದ್ರು ಆಗಿನ ವೈದ್ಯರು. ಅಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿರುವಾಗ ಆತನು ಬರೀ ಬಾಯಿ ಮಾತ್ರದಿಂದಲೇ ಅವರಿಗೆ ಗುಣ ಆಗ್ತಾ ಇತ್ತು. ಬಟ್ ಈ ದಿನಮಾನಗಳಲ್ಲಿ ನಾವು ನೋಡುವಾಗ ಆ ರೋಗಗಳನ್ನ ಸ್ವಸ್ಥಪಡಿಸತಕ್ಕಂಥ ವರಗಳಿಲ್ಲ, ಸ್ವಸ್ಥಪಡಿಸುವಂಥ ವರಗಳಿಲ್ಲ. ಆದ್ರೆ ಪ್ರಾರ್ಥನೆ ಮಾಡಿ ನಾವು ಉತ್ತರಗಳನ್ನ ಹೊಂದಿ ಪ್ರಾರ್ಥನಾ ಪೂರ್ವಕವಾಗಿ ಮಾಡಿರ್ತಕ್ಕಂಥ ಕಾರ್ಯಗಳಿಗೆ ಉತ್ತರ ಸಿಕ್ಕಿರ್ತಕ್ಕಂಥ ಉದಾಹರಣೆಗಳು ಬೇಕಾದಷ್ಟು ಇದೆ. ಆದ್ರೆ ಅದನ್ನು ನಾವು ಮುಟ್ಟಿ ಗುಣಪಡಿಸದೆ ಹೇಳತಕ್ಕಂಥದ್ದಿಲ್ಲ. ಅದಕ್ಕೆ ಬದಲಾಗಿ ಕರ್ತರು ಇವತ್ತಿನ ದಿನದಲ್ಲಿ ವೈದ್ಯಕೀಯ ಸೌಲಭ್ಯಗಳನ್ನ ಸಾಕಷ್ಟು ಕರ್ತನು ಮನುಷ್ಯರಿಗೆ ಜ್ಞಾನ ಕೊಟ್ಟು ಅದನ್ನ ಒದಗಿಸಿದ್ದಾನೆ. ಸೊ ಆ ಒಂದು ಕಾರ್ಯವನ್ನ ಸಭಾ ಹಿರಿಯರಾಗಿಯೂ ಕೂಡ ಅಥವಾ ಸಭಾಧ್ಯಕ್ಷರಾಗಿಯೂ ಕೂಡ ಏನ್ ಮಾಡ್ಬೇಕಾಗಿದೆ, ಅವರನ್ನ ವೈದ್ಯಕೀಯ ಸೌಲಭ್ಯದ ಕಡೆಯೂ ಕೂಡ ನಡೆಸುವಂತ ಒಂದು ಕರ್ತವ್ಯ ಕೂಡ ಆಗಿದೆ. ಅದರಿಂದ ಸಭಾ ಹಿರಿಯರು ಎಂಬುದಾಗಿ ಹೇಳಿಕೊಂಡು ಮನೆಯಲ್ಲಿ ಪ್ರಾರ್ಥನೆ ಮಾಡುವಂಥದ್ದಷ್ಟೇ ಅಲ್ಲ, ಅಥವಾ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡುವಂಥದ್ದಷ್ಟೇ ಅಲ್ಲ, ಅಲ್ಲಿ ಹೋಗಿಯೂ ಪ್ರಾರ್ಥನೆ ಮಾಡುವಂಥದ್ದು ಅಷ್ಟು ಮಾತ್ರವಲ್ಲ, ರೋಗಿಗಳನ್ನ ಸಂದರ್ಶಿಸಿ ಅವರಿಗೆ ಸಾಂತ್ವನ ಹೇಳಿ ವೈದ್ಯಕೀಯ ಪದ್ಧತಿ ಕೂಡ ಅಲ್ಲೇ ಅಳವಡಿಸುವಂಥದ್ದು ಈ ದಿನಮಾನಗಳಲ್ಲಿ, ಅದು ಎಲ್ಲಾ ಕಾಲಗಳಲ್ಲಿ ಕೂಡ ಅನ್ವಯ. ಸೊ ಅದರಿಂದ ಆ ಒಂದು ಕರ್ತವ್ಯ ಸಭಾ ಹಿರಿಯರಿಗೆ ಇರ್ತಕ್ಕಂಥದ್ದಾಗಿದೆ, ಅದನ್ನ ಬರೆಯಲಿಕ್ಕೆ ಸಾಧ್ಯವಿಲ್ಲ. ಮತ್ತು ಇನ್ನೊಂದು ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ಒಂದು ಸಂಗತಿಯನ್ನು ನಾವು ಆಲೋಚನೆ ಮಾಡುತ್ತಾ ಬರುವಾಗ ಅಪೊಸ್ತಲ ಕೃತ್ಯ 13ನೇ ಅಧ್ಯಾಯದ 3ರಿಂದ 4 ವಚನಗಳವರೆಗೆ ನಾವು ನೋಡುವಾಗ ಅಲ್ಲಿ ಸುವಾರ್ತೆ ಸಾರುವ ವಿಷಯದಲ್ಲಿ ಜೊತೆಯಾಗಿರಬೇಕು ಎಂಬುದಾಗಿ ನೋಡುತ್ತೇವೆ. ಪೌಲನ ಜೊತೆಯಲ್ಲಿ ಅಲ್ಲಿ ಸುವಾರ್ತೆ ಸಾರುವುದಕ್ಕಾಗಿ ಪೌಲನ ಸಂಗಡ ಇರ್ತಕ್ಕಂಥ ಭಕ್ತರು ಒಂದು ವೇಳೆ ಯೋಹಾನನು ಪರಿಚಾರಕನಾಗಿ ಅವರ ಸಂಗಡ ಇದ್ದನೆ ಎಂಬುದಾಗಿ ನೋಡುತ್ತೇವೆ. ಅಪೊಸ್ತಲ ಕೃತ್ಯ 13ನೇ ಅಧ್ಯಾಯದ 3-4 ವಚನದಲ್ಲಿ ಅಲ್ಲಿ ಯೋಹಾನನು ಪರಿಚಾರಕನಾಗಿ ಅವರ ಸಂಗಡ ಇದ್ದನು ಎಂಬುದಾಗಿ ನೋಡುತ್ತೇವೆ. ಅಂದರೆ
ಒಬ್ಬ ಸಫಾಯಿರಿಯನ್ನು ಸಭೆಯ ಒಂದು ವ್ಯವಹಾರಿಕವಾಗಿರ್ತಕ್ಕಂಥ ಸಂಗತಿಗಳನ್ನು ಮಾತ್ರವೇ ಅಲ್ಲ, ಅದರಿಂದ ಸುವಾರ್ತೆಗೆ ಆತನು ಪ್ರೋತ್ಸಾಹಿಸತಕ್ಕಂಥವರಾಗಿರಬೇಕು, ಸುವಾರ್ತೆಗಳಲ್ಲಿ ಪಾಲನ್ನು ತೆಗೆದುಕೊಂಡಿರತಕ್ಕಂಥವನಾಗಿರಬೇಕು, ಸುವಾರ್ತೆಯಲ್ಲಿ ಭಾಗವಹಿಸಲಿಕ್ಕೆ ಆತನು ಇಚ್ಛೆ ಉಳ್ಳವನಾಗಿದ್ದೆ. ನಾನು ಸಭಾ ಹಿರಿಯನಾಗಿದ್ದೇನೆ, ಸುವಾರ್ತೆ ಸಾರಲಿಕ್ಕೆ ಸುವಾರ್ತಿಕರ ಜೊತೆಯಲ್ಲಿ ಅಥವಾ ಇನ್ನು ಇತರರ ವಿಶ್ವಾಸಿಗಳ ಜೊತೆಯಲ್ಲಿ ನಾನು ಸುವಾರ್ತೆಗೆ ಹೋಗಬೇಕಾದ ಅವಶ್ಯಕತೆ ಇಲ್ಲ. ಇಲ್ಲ, ದೇವರ ವಾಕ್ಯದ ಆಧಾರದಲ್ಲಿ ನಾವು ನೋಡುವಾಗ ಅದು ಸುವಾರ್ತೆ ವಿಷಯದಲ್ಲಿ, ಸುವಾರ್ತೆ ಸಾರುವ ವಿಷಯದಲ್ಲಿ ಒಬ್ಬ ಸಭಾಧ್ಯಕ್ಷನು, ಸಭಾಪಾಲಕನು, ಸಭಾ ಹಿರಿಯನು ಜೊತೆಯಲ್ಲಿ ಇರಬೇಕು. ಸೊ ಇದು ಆಗಬೇಕಾದಂತ ಕಾರ್ಯ. ಅದರಿಂದ ಆ ಜೊತೆಯಲ್ಲಿ ಇರಬೇಕಾಗಿರ್ತಕ್ಕಂಥ ಕಾರ್ಯಗಳು ಅನೇಕ ಸಂದರ್ಭದಲ್ಲಿ ಒಂದು ವೇಳೆ ಸಭಾಧ್ಯಕ್ಷರು, ಸಭಾ ಹಿರಿಯರು ಅವರು ಕರ್ತವ್ಯದ ನಿಮಿತ್ತ, ಒಂದು ವೇಳೆ ಅವ್ರ ಡ್ಯೂಟಿಯ ನಿಮಿತ್ತವಾಗಿ ಅನೇಕ ಎಲ್ಲಾ ಸಂದರ್ಭಗಳಲ್ಲಿ ಹೋಗ್ಲಿಕ್ಕೆ ಆಗದೇ ಇರಬಹುದು. ಬಟ್ ಆದ್ರೆ ಎಲ್ಲಾ ರೀತಿಯಿಂದಲೂ ಪ್ರೋತ್ಸಾಹಗಳು ಬೇಕು, ಮತ್ತು ಕೆಲವು ಸಂದರ್ಭಗಳಲ್ಲಿ ಜೊತೆಯಾಗಿ ನಿಂತು ಸುವಾರ್ಥ ಸೇವೆಗೆ ಹೋಗ್ತಕ್ಕಂಥದ್ದು ಅಥವಾ ಸುವಾರ್ಥೆಗೆ ಸಹಕರಿಸುವಂತ ಒಂದು ಕಾರ್ಯವನ್ನ ಸಭಾ ಹಿರಿಯರಾಗಿ ಅಥವಾ ಸಭಾಪಾಲಕರಾಗಿ ಮಾಡಲೇಬೇಕು. ದೇವರ ವಾಕ್ಯ ನಮಗೆ ತಿಳಿಸತಕ್ಕಂಥದ್ದಾಗಿದೆ. ಇನ್ನೊಂದು ಸಂಗತಿಯನ್ನು ನಾವು ವಿಚಾರ ಮಾಡ್ತಾ ಬರುವಾಗ ಅಲ್ಲಿ ದೇವರ ವಾಕ್ಯದಲ್ಲಿ ಹೇಳ್ತಾ ಇರತಕ್ಕಂಥ ಒಂದು ಸಂಗತಿ, ಅಪೊಸ್ತಲರ ಕೃತ್ಯ 20:31. ಅಪೊಸ್ತಲರ ಕೃತ್ಯ 20:31 ಮತ್ತು ಅಪೊಸ್ತಲರ ಕೃತ್ಯ 20:19. ಮೊದಲನೇದಾಗಿ 31 ಅಲ್ಲಿ ಪೌಲನು ಮಾಡಿರ್ತಕ್ಕಂಥ ಒಂದು ಕಣ್ಣೀರಿನ ಸೇವೆ. ಸೊ ಕಣ್ಣೀರಿನ ಸೇವೆ ಇಲ್ಲಿ ಕರ್ತನಾ ಸೇವೆ ಎಂಬುದಾಗಿ ನಾವು ಅಂದುಕೊಳ್ಳುವಾಗ ಬಹಳ ಭಾರಯುತವಾಗಿರ್ತಕ್ಕಂಥ ಸೇವೆ ಇದು. ಒಬ್ಬ ಸಭಾ ಹಿರಿಯನಾಗಿಯೋ, ಸಭಾಪಾಲಕನಾಗಿಯೋ ಅಥವಾ ಒಂದು ವೇಳೆ ಸಭಾಧ್ಯಕ್ಷನಾಗಿಯೋ ಮಾಡಬೇಕಾಗಿರ್ತಕ್ಕಂಥದ್ದು ಬಹಳ ಕಣ್ಣೀರಿನ ಒಂದು ಸೇವೆಯಾಗಿದೆ. ಇದು ಒಂದು ಅಧಿಕಾರಯುಕ್ತವಾಗಿರ್ತಕ್ಕಂಥ ಒಂದು ಸೇವೆ ಅಲ್ಲ. ಇದು ಯಾವುದೇ ಲೋಕದ ದೃಷ್ಟಿಯ ಒಂದು ಅಧಿಕಾರದ ವಿಷಯಗಳಲ್ಲ. ನಮಗೆ ದೇವರ ವಾಕ್ಯವೇ ಆಧಾರ ಇರತಕ್ಕಂಥದ್ದಾಗಿದೆ. ಅದಕ್ಕೆ ಪೌಲನು ಅಲ್ಲಿ ಹೇಳ್ತಾ ಇದ್ದಾನೆ, ಕಣ್ಣೀರಿನ ಒಂದು ಸೇವೆ ನಾನು ಮಾಡಿದಿನ, ಅಲ್ಲಿ 3 ಪ್ರತಿಯೊಬ್ಬನಿಗೆ ನಾನು ಬುದ್ಧಿ ಹೇಳಿದ್ದೇನೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ನಾವು ನೋಡುವಾಗ ನಮ್ರತೆಯಿಂದ ನಾನು ಆ ಕಣ್ಣೀರಿಟ್ಟಿದ್ದೇನೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಅಂದ್ರೆ ಸೇವೆಯ ಕುರಿತಾಗಿ ಬಹಳ ಭಾರವುಳ್ಳ ಕಣ್ಣೀರಿನ ಒಂದು ಜೀವಿತಗಳು ಇರಬೇಕು ಹೇಳುವಂಥದ್ದನ್ನ ನಾವು ನೋಡ್ತೇವೆ. ಎಂತ ಒಂದು ಸಂದಿಗ್ಧ ಪರಿಸ್ಥಿತಿಗಳು ಬಂದರೂ ಕೂಡ, ಅನೇಕ ಸಮಸ್ಯೆಗಳು ಎದುರಾಗುವಂತ ಪರಿಸ್ಥಿತಿಗಳು ಬಂದಾಗಲೂ ಕೂಡ ಕಣ್ಣೀರಿನಿಂದ ಸೇವೆ ಮಾಡತಕ್ಕಂತ ಒಂದು ಮನಸ್ಸು ಅದು ಸಭಾಪಾಲಕರಲ್ಲಿ, ಸಭಾ ಹಿರಿಯರಲ್ಲಿ ಇರಬೇಕಾಗಿರ್ತಕ್ಕಂಥ ಒಂದು ಸಂಗತಿಯಾಗಿದೆ. ಅಷ್ಟು ಮಾತ್ರ ಅಲ್ಲ, ಇನ್ನೊಂದು ಮುಂದಿನ ಭಾಗವಾಗಿ ನಾವು ನೋಡುವಾಗ ಗಲಾತಿ ಪತ್ರಿಕೆ 6:1-2 ವಚನಗಳವರೆಗೆ ನಾವು ನೋಡುವಾಗ ಅಲ್ಲಿ ತಿದ್ದುವಂತ ಕೆಲಸ ಇದೆ. ತಿದ್ದುಬಿಟ್ಟು ಸರಿ ಮಾಡತಕ್ಕಂಥದ್ದು, ಅದರಿಂದ ತಿದ್ದುವ ಕೆಲಸಗಳನ್ನ ನಾವು ವಾಕ್ಯಕ್ಕೆ ಅನುಸಾರವಾಗಿ ಮಾಡಬೇಕಾಗಿರುವಂಥದ್ದಿದೆ. ಹಾಗಾಗಿ ಆ ತಿದ್ದುವಂತ ವಿಷಯಗಳು ವಿಶ್ವಾಸಿಗಳು ಸಭೆಯ ಅನ್ಯತಿರತಕ್ಕಂತ ಕರ್ತನ ಭಕ್ತರು ಅವರ ಅನೇಕ ಸಂದರ್ಭಗಳಲ್ಲಿ ನಾವು ತಿದ್ದತಕ್ಕಂಥ ಕಾರ್ಯಗಳು ಅದು ಇದ್ದೇ ಇದೆ. ಅದು ಒಬ್ಬ ಸಭಾ ಪಾಲಕನು, ಸಭಾ ಹಿರಿಯನು, ಸಭಾಧ್ಯಕ್ಷನು ಮಾಡಲೇಬೇಕಾಗಿರ್ತಕ್ಕಂಥ ಒಂದು ಕಾರ್ಯವಾಗಿದೆ. ಸೊ ಹಾಗಾಗಿ ತಿದ್ದತಕ್ಕಂಥ ಒಂದು ಕಾರ್ಯ. ವಿಶ್ವಾಸಿಯು ತಪ್ಪತಕ್ಕಂಥವನಾಗಿರ್ತಾನೆ. ಒಂದು ವೇಳೆ ಕೆಲವು ವಿಷಯಗಳಲ್ಲಿ ಅವರ ವೈಯಕ್ತಿಕವಾಗಿ ಅವರ ತೀರ್ಮಾನಗಳನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇರ್ತದೆ. ಕೆಲವು ಒಂದು ಸಂದರ್ಭದಲ್ಲಿ ದೇವರ ವಾಕ್ಯವನ್ನ ಮೀರಿ ಹೋಗುವಂಥದ್ದು ಅಥವಾ ಗೊತ್ತಿಲ್ಲದೆ ಕೂಡ ತಪ್ಪು ಮಾಡತಕ್ಕಂಥದ್ದು ಇದೆಲ್ಲ ಸಂದರ್ಭಗಳು ಇರುತ್ತೆ. ಸೊ ಹಾಗೆ ಅವೆಲ್ಲವನ್ನ ತಿದ್ದುವಂತ ಒಂದು ಕಾರ್ಯಗಳು ಸಭೆಯ ಜೊತೆಯ ಅನ್ಯೋನ್ಯತೆಯಲ್ಲಿರತಕ್ಕಂಥ ಭಕ್ತರ ಮಧ್ಯದಲ್ಲಿ ಅದು ಮಾಡಬೇಕಾಗಿರ್ತಕ್ಕಂಥ ಕಾರ್ಯ ಸಭಾ ಹಿರಿಯದಾಗಿದೆ. ಸೊ ಅದರಿಂದ ನಾವು ನೋಡುವಾಗ ತಪ್ಪನ್ನ ತಿದ್ದತಕ್ಕಂಥ ಒಂದು ಕಾರ್ಯಗಳನ್ನು ಕೂಡ ಮಾಡಬೇಕು. ಹಾಗೆ ಸಭೆಯಲ್ಲಿ ಪ್ರತಿಯೊಂದು ಜವಾಬ್ದಾರಿಯನ್ನ ಸಭಾಪಾಲಕನು ಅಥವಾ ಸಭಾ ಹಿರಿಯನು, ಸಭಾಧ್ಯಕ್ಷರು ಮಾಡಲೇಬೇಕಾಗಿರ್ತಕ್ಕಂಥ ಒಂದು ಕಾರ್ಯವಾಗಿದೆ. ಅದಕ್ಕೆ ಪೇತ್ರನ ಪತ್ರಿಕೆಯಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. 5:4 ಒಂದು ವೇಳೆ ದೊರೆತನ ಒಬ್ಬ ಸಭಾ ಹಿರಿಯನ್ನು ಎಂಬುದಾಗಿ ಹೇಳುವಾಗ ಆತನು ದೊರೆತನ ಮಾಡತಕ್ಕಂತ ಒಂದು ರೀತಿಯಲ್ಲಿ ಹೋಗದೆ ವಿಶ್ವಾಸಿಗಳನ್ನ ಬಹಳ ಗಾಂಭೀರ್ಯತೆಯಲ್ಲಿ ಅವರೆಲ್ಲ ಸಂಗತಿಗಳನ್ನ ಅರ್ಥ ಮಾಡಿಕೊಂಡು ಯಾವ ರೀತಿಯಾಗಿ ಹೋಗ್ಬೇಕು ಹೇಳ್ತಕ್ಕಂಥ ಸಂಗತಿಗಳಿಗೆ ಪ್ರಾರ್ಥನೆ ಮಾಡುತ್ತಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಸರಿಯಾದ ರೀತಿಯಲ್ಲಿ ಮುಂದೆ ಹೋಗ್ಬೇಕು ಹೇಳುವಂಥದ್ದನ್ನ ಅಲ್ಲಿ ನಾವು ನೋಡ್ತೇವೆ. 1 ಪೇತ್ರ ಪತ್ರಿಕೆ 5:3 ವಚನದಲ್ಲಿ ದೊರೆತನ ಮಾಡುವವರಾಗುವಂತೆ ಮಾಡದೆ. ಇದು ಸಭಾ ಇರ್ತದ ಅಥವಾ ಸಭಾಪಾಲಕರ ಒಂದು ಉದ್ಯೋಗ ಎಂಬುದಾಗಿ ಹೇಳುವಾಗ ಅದು ಒಂದು ಆಡಳಿತ, ಈ ಲೋಕದ ರೀತಿಯ ಆಡಳಿತ ಅಲ್ಲ ಅಥವಾ ಬಾಸಿಸಂ ಅಲ್ಲ ಇದು. ಹಾಗಾಗಿ ಇದು ಕರ್ತನ ಒಂದು ಸೇವೆಯಾಗಿದೆ. ಈ ಕರ್ತನ ಸೇವೆಯಲ್ಲಿ
ಹಿರಿಕುರುಬ. ಅದಕ್ಕೆ ಒಂದು ಪೇತ್ರ ಪತ್ರಿಕೆ 5ನೇ ಅಧ್ಯಾಯದ 4ನೇ ವಚನದಲ್ಲಿ ಹೇಳ್ತದೆ, ಹಿರಿಕುರುಬನು ಪ್ರತ್ಯಕ್ಷನಾಗುವಾಗ ನೀವು ನೀವು ದೇವ ಪ್ರಭಾವೆಂಬ ಎಂದಿಗೂ ಬಾಡದ ಜಯಮಾಲೆಯನ್ನು ಹೊಂದುವಿರಿ. ಬಹಳ ಸ್ಪಷ್ಟವಾಗಿ ನಾವು ನೋಡ್ತಕ್ಕ ಹಿರಿಕುರುಬನು, ಹಾಗಾದ್ರೆ ಒಬ್ಬ ಸಭಾ ಹಿರಿಯನು, ಸಭಾಪಾಲಕನು, ಸಭಾಧ್ಯಕ್ಷನು ಎಂಬುದಾಗಿ ಹೇಳುವಾಗ ಆತನು ಕಿರಿಕುರುಬನಾಗಿದ್ದಾರೆ. ನಮ್ಮ ಹಿರಿಕುರುಬನು ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ನಾನೇ ಒಳ್ಳೆಯ ಕುರುಬನ್ ಎಂಬುದಾಗಿ ಹೇಳ್ತಾನೆ. ಆದ್ರೆ ಹಿರಿಕುರುಬನು ಈ ಸಭಾಶಾಸ್ತ್ರಕ್ಕೆ ಸಂಬಂಧಪಟ್ಟು ನಾವು ಆಲೋಚನೆ ಮಾಡ್ತಾ ಇರುವಾಗ ಇಲ್ಲಿ ಹಿರಿಕುರುಬನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಸಭಾ ಹಿರಿಯರುಗಳು ಅಥವಾ ಸಭಾಧ್ಯಕ್ಷರುಗಳು, ಸಭಾಪಾಲಕರುಗಳು ಅವರು ಕಿರಿಕುರುಬರಾಗಿ ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದಿದೆ. ಹಾಗಾಗಿ ನಾವು ನೋಡುವಾಗ ಹಿರಿಕುರುಬ ಪ್ರತ್ಯಕ್ಷನಾಗುವಾಗ ಎಂದಿಗೂ ಬಾಡದ ಜಯಮಾಲೆ ಅದಿದೆ ಎಂಬುದಾಗಿ ನೋಡುತ್ತೇವೆ. ಸೊ ಅದರಿಂದ ಎಂದಿಗೂ ಬಾಳದ ಜಯಮಾಲೆಯನ್ನು ತೆಗೆದುಕೊಳ್ಳಿಕ್ಕೆ ಹೋಗ್ತಕ್ಕಂಥವನಾಗಿದ್ದಾನೆ ಕಿರಿಕುರುಬನು, ಕಿರಿಕುರುಬನಲ್ಲಿ. ಅದರಿಂದ ನಾವು ನೋಡುವಾಗ ಬಹಳ ಎಚ್ಚರವಾಗಿರ್ತಕ್ಕಂಥ ಒಂದು ಜೀವಿತ ಇದಾಗಿದೆ. ಹಾಗಾಗಿ ಬಹಳ ಗಾಂಭೀರ್ಯವಾಗಿ ನಾವು ಮುಂದುವರಿತಕ್ಕಂಥ ಒಂದು ಜೀವಿತ ಇದಾಗಿದೆ. ಸಭೆಯನ್ನ ನಡೆಸಿಕೊಂಡು ಹೋಗ್ತಕ್ಕಂಥ ಒಂದು ಜವಾಬ್ದಾರಿ ಈ ಎಲ್ಲ ಕುರಿಗಳನ್ನ ಗಮನದಲ್ಲಿಟ್ಟುಕೊಂಡು ಎಲ್ಲಾ ಕುರಿಗಳಿಗೆ ಆತ್ಮಿಕ ಆಹಾರವನ್ನು ಕೊಡುತ್ತಾ, ಆತ್ಮಿಕ ಪೋಷಣೆ ಮಾಡುತ್ತಾ, ಮತ್ತು ಅನೇಕ ಕುರಿಗಳಿಗೆ ಅನೇಕ ರೀತಿಯ ಕುರಿ ಎಂಬುದಾಗಿ ಹೇಳುವಾಗ ಈ ಲೋಕದ ದೃಷ್ಟಿಯಲ್ಲಿ ಇರತಕ್ಕಂಥ ಕುರಿ ಅವಕ್ಕೆ ಒಂದ್ ವೇಳೆ ಮೇವನ್ನು ಕೊಟ್ಟರೆ ಸಾಕು, ಹೆಚ್ಚಾದ ತಿಳುವಳಿಕೆ ಕೊಡಬೇಕಾದದ್ದಿಲ್ಲ. ಆದ್ರೆ ಮೇವು ಮೇಯಿಸುವಾಗ ಯಾವ ದಾರಿಯಲ್ಲಿ ಹೋಗ್ಬೇಕು ಅನ್ನೋದು ಕುರುಬನ ನೋಡಿಕೊಂಡು ಹೊರಡುತ್ತದೆ. ಹಾಗೆ ಇಲ್ಲಿಯೂ ಕೂಡ ನಾವು ನೋಡುವಾಗ ಕುರುಬನ ಕರ್ತವ್ಯವನ್ನ ಸರಿಯಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ಇದೆ ಪ್ರಿಯ. ಅದರಿಂದ ಇದು ಎಂದಿಗೂ ಬಾಡದ ಜಯಮಾಲೆಯನ್ನು ತೆಗೆದುಕೊಳ್ಳಿಕ್ಕೆ ಹೋಗ್ತಕ್ಕಂಥ ಒಂದು ಕಾರ್ಯ. ಅದರಿಂದ ಈ ಕಾರ್ಯದಲ್ಲಿ ಬಹಳ ಗಾಂಭೀರ್ಯವಾಗಿ ಕರ್ತನಿಗೆ ಮಹಿಮೆ ತರುವ ರೀತಿಯಲ್ಲಿ ಹೇಗೆ ಪೌಲನು ಕಣ್ಣೀರಿನ ಹನಿಗಳನ್ನು ಹಾಕಿದ್ದಾನೋ ಹಾಗೆ ಇವತ್ತು ಸಭಾ ಹಿರಿಯರಾಗಿ ನಾವು ದೊರೆತನ ಮಾಡತಕ್ಕಂಥದ್ದಲ್ಲ ಇದು. ಸಭಾ ಹಿರಿಯರಾಗಿ ದೊರೆತನ ಮಾಡುವಂತ ಒಂದು ಕಾರ್ಯ ಅಲ್ಲ. ಒಂದು ವೇಳೆ ಸಭಾ ಹಿರಿಯತನ ತಪ್ಪಿ ಹೋದ್ರೆ ಅದೇ ಸಭೆಯಲ್ಲಿ ಕೂತುಕೊಂಡು ದೇವರ ವಾಕ್ಯವನ್ನ ಕಲಿತು ತಿಳ್ಕೊಂಡು ಅದೇ ಸಭೆಗೆ ಪ್ರಾರ್ಥನೆ ಮಾಡುತ್ತಾ ಅದೇ ಸಭೆಯಲ್ಲಿ ಮುಂದುವರಿತು ಹೋಗ್ತಕ್ಕಂಥ ಒಂದು ಸಂಗತಿ ನಮಗೆ. ಯಾಕಂದ್ರೆ ಇದೊಂದು ಪವರ್ ಅಲ್ಲ, ಇದೊಂದು ಆಡಳಿತ ಎಂಬುದಾಗಿ ಅಲ್ಲ. ಮಾನಸಿಕವಾಗಿ ನಾವು ನೋಡುವಾಗ ದೇವರ ವಾಕ್ಯದಲ್ಲಿ ಆಧಾರದಲ್ಲಿ ನಾವು ಏನ್ ಮಾಡ್ಬೇಕು ಹೇಳುವಂತ ಒಂದು ಸಂಗತಿ ಇದೇ ವಿನಃ ಲೋಕದ ರೀತಿಯ ಆಡಳಿತ ಇದಲ್ಲ. ಹಾಗಾಗಿ ನನಗೆ ಸಭಾ ಈ ರೀತಿ ತಪ್ಪೋಯ್ತು ಎಂಬುದಾಗಿ ಹೇಳುವಾಗ ನಾನು ಇನ್ನೊಂದು ಸಭೆಗೆ ಹೋಗ್ಬಿಟ್ಟು ನಾನು ಅಲ್ಲಿ ಹೋಗ್ತೀನಿ ಎಂಬುದಾಗಿ ಅಲ್ಲ. ಇದೊಂದು ಲೋಕದ ದೃಷ್ಟಿಯಾಗಿರ್ತಕ್ಕಂಥ ಒಂದು ಆಡಳಿತ ಅಲ್ಲ. ಯಾವುದೋ ಒಂದು ಕುರ್ಚಿ ಹೋಯ್ತು, ಆ ಕುರ್ಚಿಗೋಸ್ಕರವಾಗಿ ಏನೇನೋ ಪೈಪೋಟಿ ಮಾಡ್ತಕ್ಕಂಥ ಒಂದು ಸಂಗತಿ ಇದಲ್ಲ. ಅದರಿಂದ ಅದು ಕರ್ತನು ಮಹಿಮೆಗಾಗಿ ಉಪಯೋಗವಾಗುವುದಾದ್ರೆ ಆಗಲಿ. ಒಂದು ವೇಳೆ ಅದಕ್ಕೆ ಕರ್ತನಿಗೆ ವಿರುದ್ಧವಾಗಿ ನಾನು ನಡ್ಕೊಂಡಿರ್ತಕ್ಕಂಥ ಪಕ್ಷದಲ್ಲಿ ಒಂದು ವೇಳೆ ದೇವರ ವಾಕ್ಯಕ್ಕೆ ಅವಿಧೇಯರಾಗಿ ನನ್ನ ಕುಟುಂಬ, ಒಂದು ಮಕ್ಕಳು ಒಂದು ವೇಳೆ ಅವಿಧೇಯರಾಗಿರ್ತಕ್ಕಂಥ ಪರಿಸ್ಥಿತಿಗಳು ಬಂದಾಗ ನಾವು ಪ್ರಾಮಾಣಿಕವಾಗಿ ಒಂದು ವೇಳೆ ಆ ಸಭಾ ಹಿರಿತನದಿಂದ, ಸಭಾಧ್ಯಕ್ಷರಿಂದ, ಸಭಾಪಾಲಕರಿಂದ ನಾವು ಇಳಿದು ಮುಂದೆ ಕರ್ತನಿಗೋಸ್ಕರ್ತನಲ್ಲಿ ಪ್ರಾರ್ಥನೆ ಮಾಡುತ್ತಾ ಆತ್ಮಿಕವಾಗಿ ಹೆಚ್ಚು ನಾವು ಪ್ರೋತ್ಸಾಹ ಮಾಡತಕ್ಕಂಥವರು ನಾವಾಗಿದ್ದರೆ ಅದು ಒಳ್ಳೆಯದು. ಎಷ್ಟೋ ಕಡೆಗಳಲ್ಲಿ ಸಭಾ ಹಿರಿತನ ತಪ್ಪೋಯ್ತು ಅಂದ್ರೆ ಸಭೆಯನ್ನೇ ಬಿಟ್ಟು ಹೋಗ್ತಕ್ಕಂಥದ್ದು ಘಟನೆಗಳು ಅನೇಕ ಕಡೆಗಳಲ್ಲಿ ನಡೀತಾ ಇದೆ. ಅದೆಂದಿಗೂ ಆಗಬಾರದು. ಯಾಕಂದ್ರೆ ಅದು ಪರಿಹಾರ ಅಲ್ಲ. ಕರ್ತನ ಸನ್ನಿಧಾನದಲ್ಲಿ ಸಭೆ ಬಿಟ್ಟು ಹೋಗ್ತಕ್ಕಂಥದ್ದು ಪರಿಹಾರ ಅಲ್ಲ. ಅಲ್ಲೇ ಕೂತ್ಕೊಳ್ಬೇಕು. ಎಷ್ಟು ವರ್ಷಗಳವರೆಗೆ ಕರ್ತನು ಆತನ ನಡೆಸಲಿಕ್ಕೆ ಸಮರ್ಥನಾಗಿದ್ದಾನೆ, ಒಂದು ವರ್ಷವೋ ಎರಡು ವರ್ಷವೋ ಅಥವಾ ಅತಿ ಬೇಗನೋ ಅತಿ ಶೀಘ್ರವೋ, ಏನು ಕರ್ತನಿಗೆ ಬಿಟ್ಟ ವಿಷಯ ಅದು. ಹಾಗಾಗಿ ಎಲ್ಲ ವಿಷಯಗಳನ್ನ ಕರ್ತನು ಸರಿಪಡಿಸಲಿಕ್ಕೆ ಶಕ್ತನಾಗಿದ್ದಾನೆ. ಆದರೆ ನಾವು ಮಾತ್ರ ಕರ್ತನ ಕುರುಬನಾಗಿರ್ತಕ್ಕಂಥವನು, ಸಭಾಪಾಲಕನಾಗಿರ್ತಕ್ಕಂಥವನು, ಅಧ್ಯಕ್ಷನಾಗಿರ್ತಕ್ಕಂಥವನು ಸಭೆಯಲ್ಲಿ ಆತನು ಕೂತ್ಕೊಂಡಿರ್ಬೇಕು. ಕರ್ತನ ಸಭೆ ಇದು. ಹಾಗಾಗಿ ಯಾವುದೋ ಮನುಷ್ಯರು ಸ್ಥಾಪಿಸಿರ್ತಕ್ಕಂಥ ಒಂದು ಸಭೆ ಇದಲ್ಲ. ಹಾಗಾಗಿ ಕರ್ತನ ಸಭೆಯಲ್ಲೇ ಇರಬೇಕು, ಕರ್ತನ ಸಭೆಯಲ್ಲೇ ಪರಿಹಾರ ಕಾಣಬೇಕು, ಕರ್ತನ ಸಭೆಯಲ್ಲೇ ಕೊನೆಯ ಹೆಸರಿರಬೇಕು. ಸೊ ಅದರಿಂದ ಎಲ್ಲವೂ ಸಭೆಯ ಮುಖಾಂತರವಾಗಿ ನಮ್ಮ ಜೀವಿತ ಹೋಗುವಂಥದ್ದು ಬಹಳ ಮುಖ್ಯವಾಗಿ ಸಭಾ ಹಿರಿಯರಲ್ಲಿ ಬೇಕಾಗಿದೆ. ಒಂದು ವೇಳೆ ಸಭಾ ಹಿರಿಯರು ಆ ರೀತಿಯ ಮಾರ್ಗದರ್ಶನ, ಆ ರೀತಿಯ ಮಾದರಿಗಳನ್ನ ತೋರಿಸ್ತಾ ಹೋದರೆ ಮುಂದಿನ ಒಂದು ಸಂತತಿ, ಮುಂದಿನ ಒಂದು ಜನಾಂಗಕ್ಕೆ ನಾವು ಏನ್ ಬಿಟ್ಟು ಹೋಗ್ತಾ ಇದ್ದೇವೆ, ಮುಂದಿನ ಜನಾಂಗಕ್ಕೆ ನಾವು ಏನ್ ಬಿಟ್ಟು ಹೋಗ್ತಾ ಇದ್ದೇವೆ ಹೇಳುವಂಥದ್ದನ್ನ ನಾವು ಪ್ರಶ್ನೆ ಮಾಡಿಕೊಳ್ಳಬೇಕು. ನಾವು ಇಸ್ರಾಯೇಲ್ರು ಜನಾಂಗದವರು, ಇಸ್ರಾಯೇಲ್ ಮಕ್ಕಳು, ಹಳೆಯ ಜನರು ಅವರು ಕರ್ತನಿಗೋಸ್ಕರವಾಗಿ ಹೇಗೆ ಜೀವಿಸ್ತಾರೆ ಇರ್ತಕ್ಕಂಥ ಉದಾಹರಣೆ ಇದೆ. ಅದು ಈಗ ಸಭಾ ಚರಿತ್ರೆ ಪ್ರಾರಂಭವಾಗಿದೆ, ಸಭಾ ಜೀವಿತ ಪ್ರಾರಂಭವಾಗಿದೆ. ಈ ಅನೇಕ ವರ್ಷಗಳು ಕಳೀತು, 2024 ವರ್ಷಗಳು ಕಳೀತು. ಸೊ ಈ ಕಳಿತಿರುವಾಗ ನಮ್ಮ ಮುಂದೆ ಸವಾಲಿದೆ, ನಮ್ಮ ಮುಂದಿನ ಸಂತತಿಗೆ ನಾವು ಏನ್ ಬಿಟ್ಟು ಹೋಗ್ತಾ ಇದ್ದೇವೆ. ನಮ್ಮ ನಮ್ಮ ಜೊತೆಗಿರ್ತಕ್ಕಂಥ ಕುರಿಗಳು ಮುಂದಿನ ದಿನಗಳಲ್ಲಿ ಅವರು ಕುರುಬರಾಗ್ತಕ್ಕಂಥ ಒಂದು
ಸ್ಥಿತಿಗೆ ಬಂದಿರ್ತಾರೆ. ಸೊ ಆಗ ದೇವರು ಅವರನ್ನ ಮಾಡುವಂತ ಸಂದರ್ಭದಲ್ಲಿ ನಾವು ಅವ್ರಿಗೆ ಏನು ಮಾದರಿಗಳನ್ನ ಹಾಕಿಕೊಟ್ಟಿದ್ದೇವೆ, ಏನು ಮಾರ್ಗದರ್ಶನಗಳನ್ನ ನಾವು ಕೊಟ್ಟಿದ್ದೇವೆ, ನಾವು ಯಾವ ರೀತಿಯ ಜೀವಿತವನ್ನ ನಾವು ಸಾಗಿಸ್ಕೊಂಡು ಹೋಗಿದ್ದೇವೆ, ಇದೆಲ್ಲವೂ ಕರ್ತನ ಮುಂದೆ ಲೆಕ್ಕಕ್ಕೆ ಬರತಕ್ಕಂಥದ್ದಾಗಿದೆ, ಕರ್ತನಿಗೆ ಮಹಿಮೆ ತರತಕ್ಕಂಥದ್ದಾಗಿದೆ ವಿನಃ ನಮ್ಮ ಪ್ರತಿಷ್ಠೆ ಅಥವಾ ನಮ್ಮ ಗೌರವ ನಮಗೆ ಲೋಕದ ದೃಷ್ಟಿಯಲ್ಲಿ ಸಿಗ್ತಕ್ಕಂಥ ಬಹುಮಾನ ಅದೆಲ್ಲ ಮುಖ್ಯ. ಅದರಿಂದ ಪ್ರಿಯರೇ, ನಾವು ಗಮನಿಸುವಾಗ ನಾವು ಹಿಂದೆ ಕೂತ್ಕೊಳ್ಳಿಕ್ಕೂ ಸಿದ್ಧರಿರಬೇಕು, ಗೌರವವಾಗಿ ಕೂತ್ಕೊಂಡಿರಲಿಕ್ಕೂ ಸಿದ್ಧರಿರಬೇಕು, ಪ್ರಾರ್ಥನೆ ಮಾಡುತ್ತಾ ಒಬ್ಬ ಸಭಾ ಹಿರಿಯನಾಗಿ ಒಬ್ಬ ಸಭಾಪಾಲಕನಾಗಿ ಅವನು ಸಭಾಧ್ಯಕ್ಷನಾಗಿ ಮುಂದುವರಿಯುವುದು ಒಳ್ಳೆಯದು. ಯಾಕೆಂದರೆ ನಾವು ನೋಡುವಾಗ ಎಂದಿಗೂ ಮಾಡದ ಒಂದು ಅಸಂಗತಿ, ಸಭೆಯಲ್ಲಿ ಯಾವಾಗಲೂ ಸಭಾ ಹಿರಿಯರಿರಬೇಕು. ಅಪೋಸ್ತಲ ಕೃತ್ಯ 14:23 ವಚನ ನಾವು ನೋಡುತ್ತೇವೆ, ಪ್ರತಿ ಸಭೆಯಲ್ಲಿಯೂ ಸಭೆಯವರ ಸಮ್ಮತಿಯಿಂದ ಹಿರಿಯರನ್ನು ಗೊತ್ತು ಮಾಡಬೇಕೆಂಬುದಾಗಿ ಇದೆ. ಪ್ರತಿಯೊಂದು ಸಭೆಯಲ್ಲಿ ಸಭಾ ಹಿರಿಯರುಗಳು ಬೇಕು. ಈ ಒಂದು ಸಭಾ ಹಿರಿಯರ ಒಂದು ನೇಮಕಕ್ಕೆ ಸಂಬಂಧಪಟ್ಟಾಗಿ ದೇವರ ವಾಕ್ಯ ಹೇಳುತ್ತದೆ, ಪ್ರತಿ ಸಭೆಯ ಅನುಮತಿಯಿಂದ ಸಭಾ ಹಿರಿಯರು ನೇಮಕ ಆಗ್ತಕ್ಕಂಥದ್ದಾಗಿದೆ ಎನ್ನುವಂಥದ್ದನ್ನು ನಾವು ನೋಡ್ತಾ ಬಂದವರು ಆಗಿದ್ದೇವೆ. ಸೊ ಅದರಿಂದ ಈ ಒಂದು ಸೇವೆ ಅದು ದೇವರಾತ್ಮನ ಸಹಾಯದಿಂದ ನಡೆಯತಕ್ಕಂಥದ್ದಾಗಿದೆ. ದೇವರಾತ್ಮನ ಸಹಾಯದಿಂದ ನಡೆಯತಕ್ಕಂಥ ಈ ಸೇವೆ ಕರ್ತನಿಗೆ ಮಹಿಮೆ ತರಬೇಕು. ಗಿರಿಕುರುಬನು ಪ್ರತ್ಯಕ್ಷನಾಗುವಾಗ ಜೀವವೆಂಬ ಎಂದಿಗೂ ಬಾಡದ ಜಯಮಾಲೆಯನ್ನಾದರೂ ಕುರುಬರಿಗೆ ಕೊಡ್ತಾ ಇದ್ದಾನೆ. ಕುರುಬರಿಗೆ ಕೊಡ್ತಾ ಇದ್ದಾರೆ, ಯಾರು ಕುರುಬರಾಗಿದ್ದಾರೋ ಅವರಿಗೆ ಕೊಡ್ತಾ ಇದ್ದಾರೆ ಈ ಮಹಾಭಾಗ್ಯ. ಒಂದು ವೇಳೆ ಲೋಕದಲ್ಲಿ ನಮ್ಗೆ ಅದನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ಕರ್ತನು ಒಂದು ವೇಳೆ ಆತನು ನಮ್ಗೆ ಅಲ್ಲಿ ಕೊಡುವಾಗ ಎಷ್ಟು ಬಹಳ ಸಂತೋಷಕರವಾಗಿರ್ತಕ್ಕಂಥ ಒಂದು ಸಂಗತಿಯಾಗಿದೆ. ಎಲ್ಲರಿಗೂ ಬಹುಮಾನ ಇದೆ, ಅದರಲ್ಲಿ ಕುರುಬರಿಗೆ ಬಾಡದ ಎಂದಿಗೂ ಬಾಡದ ಜಯಮಾಲೆಯನ್ನಾದರೂ ಕೊಡ್ತಕ್ಕಂಥವನಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ ಪ್ರಿಯರೇ. ಆದ್ದರಿಂದ ಸಭಾ ಹಿರಿಯರು ಸಭಾಪಾಲಕರು ಬಹಳ ಮುಖ್ಯವಾಗಿರ್ತಕ್ಕಂಥ ಜವಾಬ್ದಾರಿ ಸಭೆಯ ಕುರಿತಾಗಿರ್ತಕ್ಕಂಥದ್ದಾಗಿದೆ. ಸಭೆಯ ಕುರಿಗಳಿಗೋಸ್ಕರ ಪ್ರಾಣಗಳನ್ನು ಕೊಡತಕ್ಕಂಥ ಹಂಗಿನಲ್ಲಿ ಇರ್ತಕ್ಕಂಥವರಾಗಿದ್ದಾರೆ. ಸಭೆಯ ಎಲ್ಲ ವಿಷಯಗಳಿಗೆ ಆರೆಗಳನ್ನ ಹೊತ್ತುಕೊಂಡು ಕರ್ತನಿಗೋಸ್ಕರವಾಗಿ ಸೇವೆ ಮಾಡಲೇಬೇಕು. ಇದು ದೇವರ ವಾಕ್ಯದ ಆಧಾರದಲ್ಲಿ ಅದು ಕರ್ತನಿಗೆ ಮಹಿಮೆ, ಹಿರಿಕುರುಬರಿಗೆ ಮಹಿಮೆ. ಆ ಹಿರಿಕುರುಬರು ನಮಗೆ ಆತನು ಬಹುಮಾನಗಳನ್ನ ಆತನು ಎಂದಿಗೂ ಬಾಡದ ಜಯಮಾಲೆಯನ್ನು ಆತನು ಕೊಡತಕ್ಕಂಥವನಾಗಿದ್ದಾನೆ ಪ್ರಿಯರೇ. ಆದ್ದರಿಂದ ಪ್ರತಿ ಸಭೆಯವರು ಸಭೆಯ ಸಮ್ಮತಿಯಿಂದ ಸಭಾ ಹಿರಿಯರನ್ನ ಗುರುತಿಸಬೇಕು. ಅದು ಎಂದಿಗೂ ಅನೇಕ ಸಂದರ್ಭಗಳಲ್ಲಿ ಒಬ್ಬರು ಸಭಾ ಹಿರಿಯರ ನೇಮಕ ಮಾಡಿಬಿಟ್ರೆ ನಮ್ಮ ಅಧಿಕಾರ ಹೋಯ್ತು ಅಥವಾ ನಾವು ಹೇಳದಂಗೆ ಕೇಳುವುದಿಲ್ಲನೋ ಅದೆಲ್ಲ ದೇವರ ವಾಕ್ಯದಲ್ಲಿ ಅವಕಾಶ ಇಲ್ಲ. ಅದರಿಂದ ಈ ಬಹುತ್ವದ ಸೇವೆ ಒಪ್ಪದ ಸೇವೆ ಎಂಬುದಾಗಿ ದೇವರೆಲ್ಲರೂ ಕರೆದಿಲ್ಲ ಇಲ್ಲಿ. ಒಬ್ಬೊಬ್ಬರನ್ನ ಒಂದು ವೇಳೆ ವೈಯಕ್ತಿಕವಾಗಿ ಸೇವೆಗಳನ್ನ ಕರೆದದ್ದು ನಿಜ, ಆದರೆ ಸಭೆಯಲ್ಲಿ ಕಾರ್ಯ ಮಾಡುವಾಗ ಸಭೆಯಲ್ಲಿ ಇರುವಾಗ ಅಲ್ಲಿ ಬಹುತ್ವ ಆಗಿದೆ. ಅದರಿಂದ ನಾನು ಒಬ್ಬನೇ ಎಲ್ಲಾ ವಿಷಯಗಳನ್ನ ನೋಡ್ಕೊಳ್ತೇನೆ ಎಂಬುದಾಗಿ ಅಥವಾ ನನ್ನ ಒಬ್ಬನೇ ತೀರ್ಮಾನಗಳು ಎಂಬುದಾಗಿ ಅಲ್ಲ. ಅದರಿಂದ ಅದು ಏನೋ 1 ವರ್ಷ 2 ವರ್ಷ ಕುರಿಗಳು ಸರಿಯಾಗಿ ಬಲಿಯುವವರೆಗೆ ಅಥವಾ ಬೆಳೆಯುವವರೆಗೆ ಸಭಾಹಿರಿಯರು ಒಂದು ವೇಳೆ ಇಲ್ಲದೆ ಇರತಕ್ಕಂಥ ಸ್ಥಿತಿ 1 ವರ್ಷ 2 ವರ್ಷ 3 ವರ್ಷ ಇರುತ್ತೆ. ಆದ್ರೆ ಅದು 30-40 ವರ್ಷಗಳವರೆಗೆ ಒಂದು ವೇಳೆ ಅದೇ ಸ್ಥಿತಿ ಸಭೆಯಲ್ಲಿ ಇರುವುದಾದ್ರೆ ಅದು ಆತ್ಮಿಕವಾಗಿ ಒಳ್ಳೆಯ ಬೆಳವಣಿಗೆ ಅಲ್ಲ. ಅದರಿಂದ ಸಭಾಹಿರಿಯರನ್ನು ಗೊತ್ತು ಮಾಡಬೇಕು, ಗೊತ್ತು ಮಾಡಿ ನೇಮಿಸಿಕೊಂಡು ಸಭೆಯ ಕಾರ್ಯಚಟುವಟಿಕೆಗಳನ್ನು ಮುಂದುವರಿಸಿಕೊಂಡು ಈ ಎಲ್ಲಾ ಸಂಗತಿಗಳನ್ನ ಆಧಾರ ಮಾಡಿಕೊಂಡು ಒಬ್ಬ ಸಭಾಹಿರಿಯನು ಅಥವಾ ಸಭಾಪಾಲಕನು ಅವನು ಕರ್ತನ ವಾಕ್ಯದ ಅಡಿಯಲ್ಲಿ ಅದನ್ನು ಜೀವಿಸಬೇಕಾಗಿರುವುದು ಬಹಳ ಮುಖ್ಯವಾಗಿದೆ ಪ್ರಿಯರೇ. ಅದರಿಂದ ಇದು ಸಭಾಧ್ಯಕ್ಷನ ಸಭಾಪಾಲಕರ ಕುರಿತಾಗಿರ್ತಕ್ಕಂಥ ಒಂದು ಸಂಗತಿಯಾಗಿದೆ. ಇದನ್ನ ನಾವು ಬಹಳ ಗಾಂಭೀರ್ಯದಿಂದ ಬಹಳ ತಗ್ಗಿಸುವಿಕೆಯಿಂದ ಕಣ್ಣೀರಿನ ಹನಿಗಳಿಂದ ನಾವು ಮಾಡಬೇಕಾಗಿರುವಂಥದ್ದು. ಇದು ಸಣ್ಣ ಕೆಲಸನೂ ಅಲ್ಲ. ಎಷ್ಟೋ ಬಾರಿ ನಮ್ಮ ಕುಟುಂಬದ ವಿಷಯದಲ್ಲಿ ನಾವು ಸೋತೋಗ್ಬಿಡ್ತೇವೆ. ಮಕ್ಕಳು ಒಂದು ವೇಳೆ ಆರಾಧನೆಗೆ ಬರದೆ, ಮಕ್ಕಳು ಒಂದು ವೇಳೆ ನಂಬಿಕೆಯಿಂದ ಕೆಳಗಡೆ ಇಳಿತಕ್ಕಂಥ ಪರಿಸ್ಥಿತಿಗಳು ಇವೆಲ್ಲಗಳು ಹಾದು ಹೋಗ್ತಾ ಇರ್ತಕ್ಕಂಥ ಸಂದಿಗ್ಧ ಪರಿಸ್ಥಿತಿ ಇದೆ. ಅದಕ್ಕೆ ಪೌಲನು ಹೇಳುವುದು ಸೇವೆ ಎಂಬುದಾಗಿ ಹೇಳುವಾಗ ಕಣ್ಣೀರಿನ ಸೇವೆ, ಈ ಕಣ್ಣೀರಿನ ಸೇವೆಯಿಂದ ಕೂಡಿರ್ತಕ್ಕಂಥದ್ದು ಆಗಿದೆ ಇದು. ಅದರಿಂದ ಕುಟುಂಬ ನಾವು ವೈಯಕ್ತಿಕವಾಗಿಯೂ ಕುಟುಂಬವಾಗಿಯೂ ಮತ್ತು ಸಭಾ ಜೀವನವನ್ನ ಸಭಾ ಜೀವಿತದಲ್ಲಿ ತಮ್ಮನ್ನ ಸರಿಪಡಿಸಿಕೊಂಡಿರ್ತಕ್ಕಂಥ ಅನುಭವದಲ್ಲಿ ಮುಂದೆ ಹೋಗ್ತಕ್ಕಂಥ ಒಂದು ಜೀವಿತವಾಗಿದೆ. ಸೊ ಅದರಿಂದ ಇದೊಂದು ಹುದ್ದೆಯಲ್ಲ, ಲೋಕದ ರೀತಿ ಇರತಕ್ಕಂಥ ಹುದ್ದೆಯಲ್ಲ. ಇದು ಕರ್ತನು ಕೊಟ್ಟಿರ್ತಕ್ಕಂಥ ಒಂದು ಕಾರ್ಯ, ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಕಾರ್ಯವಾಗಿದೆ. ವಿನಃ ನಾವು ಯಾವ್ಯಾವ ವಿಷಯಗಳು ಒಬ್ಬೊಬ್ಬರು ಯಾವ್ಯಾವ ವರಗಳು ಕರ್ತನು ಉಪಯೋಗಿಸ್ಲಿಕ್ಕೆ ಹೇಳಿದ್ದಾನೋ ಅದೆಲ್ಲವನ್ನ ಸಭೆಯಲ್ಲಿ ಮಾಡಬೇಕಾಗಿರುವಂಥದ್ದು. ಇದು ಸಭಾ ಇರಿತನು ಕೂಡ ಬಹಳ ಪ್ರಾಮುಖ್ಯವಾಗಿರತಕ್ಕಂಥ ಒಂದು ಸಂಗತಿಯಾಗಿದೆ ಪ್ರಿಯರೇ. ಅದರಿಂದ ಈ ಕಾರ್ಯ ಕೂಡ ಬಹಳ ಮುಖ್ಯವಾಗಿದೆ. ಇನ್ನು ಮುಂದಿನ ವಿಷಯಕ್ಕಾಗಿ ನಾನು ಹೋಗ್ತಾ ಇದ್ದೇನೆ. ಸಭೆಯ ಹಿರಿಯರು ಅಥವಾ ಒಂದು ವೇಳೆ ಪಾಸ್ಟರ್ ಎಂಬುದಾಗಿ ಅಥವಾ ಸಭಾಧ್ಯಕ್ಷನ್ ಎಂಬುದಾಗಿ ನಾನು ಇಲ್ಲಿಗೆ ಅದನ್ನ ನಿಲ್ಲಿಸ್ತಾ ಇದ್ದೇನೆ. ತುಂಬಾ ವಿಷಯಗಳು ಬರುತ್ತೆ ಅದರಲ್ಲಿ, ಅದಾಗಿಯೂ ಕೂಡ ನಾವು ಒಂದು ವೇಳೆ ಶಾರ್ಟ್ ಆಗಿ ನಾವು ನೋಡಿದ್ದೇವೆ ಅಂದುಕೊಳ್ತೀನಿ. ಅದರಿಂದ ಮುಂದಿನ ವರದ ಕುರಿತಾಗಿ ನಾವು ನೋಡುವಾಗ
ಇನ್ನೊಂದು ಸಭಾ ಸೇವೆಯ ವರ. ಸಭಾ ಸೇವೆಯ ವರ, ನಾವು ದ ಗಿಫ್ಟ್ ಆಫ್ ಸರ್ವಿಂಗ್. ಈ ಸಭಾ ಸೇವೆಯ ವರ, ಈ ಸಭಾ ಸೇವೆಯ ವರ ಅನೇಕ ವಿಶ್ವಾಸಿಗಳಿಗೆ ಅದು ಇರ್ತಕ್ಕಂಥದ್ದು ಕೂಡ ಆಗಿರ್ತದೆ. ಆ ಒಂದು ಸಭೆ ರೋಮಾಪುರ ಪತ್ರಿಕೆ 12:7 ಅದರಲ್ಲಿ, ಮತ್ತು ಪತ್ರಿಕೆ 12:28 ಮತ್ತು ಕುರಿತ 12:28 ರೋಮಾಪುರ ಪತ್ರಿಕೆ 12:7 ಅಲ್ಲಿ ಕೂಡ ನಾವು ವರದ ಕುರಿತಾಗಿ ಅಲ್ಲಿ ನೋಡ್ತಾ ಬರುವಾಗ, 1 ಕೊರಿಂಥ ಪತ್ರಿಕೆ 12:28 ನಾವು ನೋಡುವಾಗ ಅಲ್ಲಿ ಪರಸ್ಪರ ಸಹಾಯ ಮಾಡುವಂತವರ, ಪರಸ್ಪರ ಸಹಾಯ ಮಾಡತಕ್ಕಂಥ ವರಗಳಿದೆ. ಈ ಸಹಾಯ ಮಾಡತಕ್ಕಂಥ ವರಗಳು ಇರತಕ್ಕಂಥವರು ಅದನ್ನ ಅವರು ಉಪಯೋಗಿಸಬೇಕು. ಮತ್ತು ನಾವು ರೋಮಾಪುರ ಪತ್ರಿಕೆ 12:7 ಸಭೆಯಲ್ಲಿ ಎಲ್ಲ ವಿಶ್ವಾಸಿಗಳಿಗೂ ವರ ಇದೆ, ಒಂದಾದ್ರೂ ಇದೆ, ಒಂದು ವರವಾದರೂ ಪ್ರತಿಯೊಬ್ಬ ವಿಶ್ವಾಸಿಗಳಿಗೆ ಇದೇ ಇದೆ. ಹಾಗಾಗಿ ಅದನ್ನ ಅವರು ಉಪಯೋಗಿಸುವಂತ ಒಂದು ಕಾರ್ಯ ಸಭೆಯಲ್ಲಿ ಇರಬೇಕಾಗಿರ್ತಕ್ಕಂಥದ್ದಾಗಿದೆ. ಯಾಕಂದ್ರೆ ರೋಮಾಪುರ ಪತ್ರಿಕೆ 12:7 ನೋಡುತ್ತೇವೆ, ರೋಮಾಪುರ ಪತ್ರಿಕೆ 12:7 ಪ್ರತಿಯೊಬ್ಬನಿಗೂ ಕೂಡ ಏನು, ಪ್ರತಿಯೊಬ್ಬನಲ್ಲಿರತಕ್ಕಂಥ ದೇವರಾತ್ಮನ ವರಗಳು ಸರ್ವರ ಪ್ರಯೋಜನಾರ್ಥವಾಗಿ ಕೊಡಲ್ಪಟ್ಟಿದೆ ಎಂಬುದಾಗಿ. ಸರ್ವರ ಪ್ರಯೋಜನಾರ್ಥ, ಅದು ಸಭೆಯ ಪ್ರಯೋಜನಾರ್ಥವಾಗಿ ಕೊಡಲ್ಪಟ್ಟಿರ್ತಕ್ಕಂಥ ಒಂದು ವರವಾಗಿದೆ ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅದರಿಂದ 1 ಕೊರಿಂಥ ಪತ್ರಿಕೆ 12:28 1 ಕೊರಿಂಥ 12:28 ನೋಡುವಾಗ ದೇವರು ತನ್ನ ಸಭೆಯಲ್ಲಿ ಮೊದಲನೇದಾಗಿ ಅಪೊಸ್ತಲರನ್ನ, ಈಗ ಅಪೊಸ್ತಲರಿಲ್ಲ, ಎರಡನೇದಾಗಿ ಪ್ರವಾದಿಗಳನ್ನ, ಈಗ ಆ ರೀತಿಯ ಪ್ರವಾದಿಗಳಿಲ್ಲ ಎಂಬುದಾಗಿ ನಾವು ನೋಡಿದವರಾಗಿದ್ದೇವೆ. ಮತ್ತು ಮೂರನೇದಾಗಿ ಉಪದೇಶಕರನ್ನ, ಈಗ ಉಪದೇಶಕರಿದ್ದಾರೆ, ಉಪದೇಶಕರನ್ನಿಟ್ಟಿದ್ದಾನೆ. ಮತ್ತು ಮಹತ್ಕಾರ್ಯಗಳನ್ನ ಮಾಡುವವರ, ನಾನಾ ರೋಗಗಳನ್ನು ಬಿಡಿಸುವವರ, ಈಗ ಅವರ ಇಲ್ಲ, ಬಿಡಿಸತಕ್ಕಂಥವರ ಇಲ್ಲ, ಬಟ್ ಅದು ಪ್ರಾರ್ಥನಾ ಪೂರ್ವಕವಾಗಿ ಅದು ಸಾಧ್ಯ ಇದೆ. ಹೀಗೆ ಯಾವ್ಯಾವ ವರಗಳಿದೆಯಲ್ಲ, ಅದೆಲ್ಲ ವರಗಳು ಪರಸ್ಪರ ಸಹಾಯ ಮಾಡತಕ್ಕಂಥವರ. ಇದು ಸಭೆಯಲ್ಲಿ ಸಹಾಯ ಮಾಡತಕ್ಕಂಥ ಒಂದು ಸಂಗತಿ, ಪರಸ್ಪರ ಸಹಾಯ ಮಾಡತಕ್ಕಂಥ ವರಗಳು ಇದ್ದಲ್ಲಿ ಅವರದನ್ನ ಉಪಯೋಗಿಸಬೇಕು. ಅದು ಸಭೆಯ ಕೃಪಾ ವರದಲ್ಲಿ ಬರತಕ್ಕಂಥದ್ದು ಕೂಡ ಆಗಿದೆ. ಅದರಿಂದ ನಾವು ನೋಡುವಾಗ ಪರ ಸಹಾಯ ಮಾಡುವುದು ವಿಶ್ವಾಸಿಗಳಿಗೆ, ಕರ್ತನ ಭಕ್ತರಿಗೆ, ಒಂದು ವೇಳೆ ಸಾರ್ವಜನಿಕವಾಗಿಯೂ ಸಾಧ್ಯವಾದರೆ ಸಹಾಯ ಮಾಡತಕ್ಕಂಥ ಒಂದು ವರ ಮೊಟ್ಟ ಮೊದಲನೇದಾಗಿ ಸಭೆಯಿಂದಲೇ ಅದಾಗ್ಬೇಕು. ಸಭೆಯಲ್ಲಿ ವಿಶ್ವಾಸಗಳು ಅದನ್ನು ಮಾಡಬೇಕು. ಆದ್ರೆ ಅನೇಕ ಸಂದರ್ಭಗಳಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಏನೋ ಆರಾಧನೆಗೆ ಬರುವುದು ಹೋಗುದು, ಪ್ರತಿ ವಾರ ಅದನ್ನೇ ರೂಢಿ ಮಾಡಿಕೊಂಡು ಮುಂದೆ ಹೋಗ್ತಾ ಇರುದು, ಅದಲ್ಲ. ಸಭೆಯಲ್ಲಿ ಯಾರಿಗೆ ಯಾವ ಸಮಸ್ಯೆಗಳಿದೆ, ತಕ್ಷಣವೇ ಅವರಿಗೆ ಏನು ಸಹಾಯ ಮಾಡಬೇಕು, ನಮ್ಮಿಂದ ಆಗ್ತಕ್ಕಂಥ ಸಹಾಯಗಳೇನಿದೆ ಎಂಬುದನ್ನ ನಾವು ಮನಗಳಬೇಕು. ಸಾಮಾನ್ಯವಾಗಿ ಈ ಲೋಕದ ರೀತಿಯಲ್ಲಿ ನೀವು ಬೆಂಗಳೂರು ಪಟ್ಟಣಗಳಲ್ಲಿ ನಾವು ಹೋಗಿ ನೋಡಿದ್ರೆ, ಲೋಕ ಸಭೆಯಲ್ಲಿ ವಿಷಯವಾಗಿ ನಾನು ಹೇಳ್ತಾ ಇಲ್ಲ, ಆಚೆ ಮನೆಯವರಿಗೆ ಏನಾದ್ರೂ ಈಚೆ ಮನೆಯವರಿಗೆ ಸಂಬಂಧ ಇಲ್ಲ, ಈ ತರದ ಒಂದು ವಾತಾವರಣದಲ್ಲಿ ನಾವಿದ್ದೇವೆ. ಆದ್ರೆ ಇವತ್ತು ಸಭಾ ಜೀವಿತದಲ್ಲಿ ಹಾಗೆ ಇರದೆ, ಸಭಾ ಜೀವನದಲ್ಲಿ ಬಹಳ ಪ್ರಾಮುಖ್ಯವಾಗಿರತಕ್ಕಂಥ ಸಂಗತಿಯನ್ನು ನಾವು ಅರ್ಥ ಮಾಡಿಕೊಂಡು ಕಲಿತುಕೊಂಡು ಪರಸ್ಪರ ಸಹಾಯ ಮಾಡತಕ್ಕಂಥವರು ಆ ಸಹಾಯ ಮಾಡುವಂತ ಒಂದು ಸಂಗತಿಯಲ್ಲಿ ನಾವಿರಬೇಕು. ಸಭಾ ಸೇವೆಯು ಇದು ಕೃಪಾ ವರದಲ್ಲಿ ಅದು ಬರತಕ್ಕಂಥದ್ದಾಗಿದೆ. ಹಾಗಾಗಿ ಆ ಕುರಿತ ಪತ್ರಿಕೆಯಲ್ಲಿ ಏನೋ ಆ 12:28 ಪರಸ್ಪರ ಸಹಾಯ ಮಾಡತಕ್ಕಂಥ ವರ ಅದು ಮಾಡಬೇಕು. ಈ ಸಹಾಯ ಮಾಡುವಂತ ವರಗಳು ಖಂಡಿತವಾಗಿ ಒಬ್ಬ ವಿಶ್ವಾಸಿಯಲ್ಲಿ ಇರಲೇಬೇಕಾಗಿದ್ದು ಇದೇ ಇರತಕ್ಕಂಥದ್ದಾಗಿ. ಸೊ ಆ ಕಾರ್ಯಗಳು ಖಂಡಿತವಾಗಿಯೂ ಮಾಡಬೇಕಾಗಿದೆ. ದೇವರು ಸಭೆಯಲ್ಲಿ ಯಾವುದನ್ನ ಕೊರತೆಯಾಗಿಟ್ಟಿರುವುದಿಲ್ಲ, ಆದ್ರೆ ಯಾರು ಕೆಲವರು ಅದನ್ನು ಉಪಯೋಗಿಸಿಕೊಳ್ಳಿಕ್ಕೆ ಒಂದು ವೇಳೆ ಹಿಂದೇಟಾಗ್ತಾ ಇರುವಂತದ್ದು, ಅಥವಾ ಇದು ನನಗೆ ಬೇಡ ಅಂತ ಹೇಳುವಂಥದ್ದು, ಅದಕ್ಕೆಲ್ಲ ಮುಂದೆ ದೇವರಲ್ಲಿ ಲೆಕ್ಕ ಕೊಡಬೇಕಾಗುತ್ತೆ. ಆದ್ರೆ ಯಾವ ವರ ದೇವರು ನನಗೆ ಕೊಟ್ಟಿದ್ದಾನೆ ಅದನ್ನ ಉಪಯೋಗಿಸಿಕೊಳ್ಳಬೇಕಾಗಿರುತ್ತೆ, ಉಪಯೋಗಿಸಬೇಕಾಗಿರುವಂಥದ್ದು ನನ್ನ ಕರ್ತವ್ಯವಾಗಿದೆ. ಅದರಿಂದ ಸೊ ಹಾಗಾಗಿ ಆ ಒಂದು ಸಭಾ ಸೇವೆಯ ವರದಲ್ಲಿ ಪ್ರಮುಖವಾಗಿ ನಾವು ನೋಡುವಾಗ ಈಗ ಡೀಕನ್, ಈಗ ಇತ್ತೀಚೆಗೆ ನಾವು ಒಂದು ವೇಳೆ ಅದನ್ನು ನಾವು ಕರಿತೇವೆ ಆದಿ ಕಾಲದಲ್ಲಿ ಆದಿ ಸಭೆಯಲ್ಲಿ ಕೂಡ ನಾವು ಆ ಒಂದು ಸಂಗತಿಯನ್ನ ಅಭ್ಯಾಸ ಮಾಡ್ತೇವೆ. ಈ ಡೀಕನ್ ಹೇಳತಕ್ಕಂಥವರ ಒಂದು ಕರ್ತವ್ಯ ಕಾರ್ಯಗಳು ಬಹಳ ಮುಖ್ಯವಾಗಿರ್ತಕ್ಕಂಥದ್ದಾಗಿರ್ತದೆ ಸಭೆಯಲ್ಲಿ. ನಾವು ನೋಡುವಾಗ ಅವನು ಆತ್ಮಿಕ ಮತ್ತು ಭೌತಿಕವಾಗಿರ್ತಕ್ಕಂಥ ಸೇವೆ, ಆತ್ಮಿಕ ಭೌತಿಕ ಸೇವೆ ಮಾಡತಕ್ಕಂಥವನಾಗಿದ್ದಾರೆ ಡೀಕನ್. ಅದರಿಂದ ಈ ಒಂದು ಡೀಕನ್ನ ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಕಾರ್ಯ ಇದು ಡೈಕೋನೋಸ್ ಎಂಬತಕ್ಕಂಥ ಗ್ರೀಕ್ ಪದದಿಂದ ಬಂದಿದೆ ಡೀಕನ್ ಹೇಳುವಂಥದ್ದು. ಡೀಕನ್ ಹೇಳ್ತಕ್ಕಂಥ ಒಂದು ಸಂಗತಿ ಡೈಕೋನೋಸ್ ಎಂಬತಕ್ಕಂಥ ಗ್ರೀಕ್ ಪದದಿಂದ ಬಂದಿರತಕ್ಕಂಥದ್ದಾಗಿದೆ. ಇದರ ಒಂದು ಕರ್ತವ್ಯ ಏನಂತ ಹೇಳಿದ್ರೆ, ಈ ಒಂದು ವರ ಅಲ್ಲಿ ಆತ್ಮೀಯ ಮತ್ತು ಭೌತಿಕ ಸೇವೆ ಮಾಡುವುದು, ಆತ್ಮೀಯ ಮತ್ತು ಭೌತಿಕ, ಕೇವಲ ಭೌತಿಕ ಮಾತ್ರ ಅಲ್ಲ, ಸೊ ಆತ್ಮೀಯವಾಗಿ ಆ ಕಾರ್ಯಗಳನ್ನು ಮಾಡತಕ್ಕಂಥದ್ದು ಇದೆ ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆ ಒಂದು ಸಂಗತಿ ದೇವರ ವಾಕ್ಯದಲ್ಲಿ ಕೂಡ ಇದೆ. ಕೊಲೊಸ್ಸೆ ಪತ್ರಿಕೆ 4:7 ಕೊಲೊಸ್ಸೆ ಪತ್ರಿಕೆ 4:7 ಪ್ರಿಯ ಸಹೋದರ ನಂಬಿಗಸ್ತನಾದ ಸೇವಕನು ಕರ್ತನಲ್ಲಿ ಜೊತೆ ಸೇವಕನು ಆಗಿರುವ ತುಕಿಕನು
ಅಂದ್ರೆ ನಾವು ನೋಡುವಾಗ ಅಲ್ಲಿ ತುಕುಕನು ಅವನು ಡಿಕ್ಕ ಸ್ಥಾನದಲ್ಲಿ ಇರ್ತಕ್ಕಂಥವನಾಗಿದ್ದನು, ಅದರ ಕರ್ತನ ಸೇವೆ ಮಾಡತಕ್ಕಂತ ಮನೋಭಾವನೆ ಇರ್ತಕ್ಕಂಥವರು ಆಗಿದ್ದಾರೆ. ಅದರಿಂದ ಡಿಕ್ಕನ್ ಅಂತ ಹೇಳುವಾಗಲೂ ಕೂಡ ಒಂದು ವೇಳೆ ಅವರನ್ನ ಹಗುರವಾಗಿ ಎಣಿಸುವಂತ ಒಂದು ಕಾರ್ಯ ಅಲ್ಲ, ಅವರು ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯಗಳನ್ನ ಸರಿಯಾಗಿ ಕಾರ್ಯಕರ್ತನ ಮಹಿಮೆಗಾಗಿ ಮಾಡಬೇಕು, ಅದನ್ನ ಖಂಡಿತವಾಗಿ ಅವರಿಗೆ ಜವಾಬ್ದಾರಿ ಇದೆ, ಅದನ್ನ ಮಾಡಲೇಬೇಕಾಗಿರ್ತಕ್ಕಂಥ ಒಂದು ಕಾರ್ಯವಾಗಿದೆ. ಸೊ ಅದರಿಂದ ನಾವು ನೋಡುವಾಗ ಅಲ್ಲಿ ಫಿಲಿಪಿ ಪತ್ರಿಕೆ ಒಂದನೇ ಅಧ್ಯಾಯದ ಒಂದನೇ ವಿಷಯದಲ್ಲಿ ನೋಡುತ್ತೇವೆ, ಪೌಲು ಹೇಳ್ತಾನೆ ಯೇಸುವಿನ ದಾಸನಾದ ಪೌಲ ತಿಮೋತಿಯನು, ಅಂದ್ರೆ ದಾಸನ ಎಂಬುದಾಗಿ ಹೇಳ್ತಕ್ಕಂಥ ಒಂದು ಮನೋಭಾವನೆ ಉಳ್ಳತಕ್ಕಂಥ ಒಂದು ಸಂಗತಿಯನ್ನ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅದರಿಂದ ಒಬ್ಬ ಸಮಾಜಸೇವಕನು ಅಥವಾ ಡೀಕನ್ ಎಂಬುದಾಗಿ ಹೇಳುವಾಗ ಬಹಳ ಗೌರವಯುತವಾಗಿರ್ತಕ್ಕಂಥ ಜೀವನ. ಒಂದು ತಿಮೋತಿ ಪತ್ರಿಕೆ ಮೂರನೇ ಅಧ್ಯಾಯದ ಎಂಟನೇ ವಚನದಲ್ಲಿ ಸಭಾಸೇವಕರು ಗೌರವ ಉಳ್ಳವರಾಗಿರಬೇಕು, ಸಭಾಸೇವಕರು ಗೌರವ ಉಳ್ಳವರಾಗಿರಬೇಕು, ಕುಟುಂಬವನ್ನ ಉತ್ತಮ ರೀತಿಯಲ್ಲಿ ನಡೆಕೊಂಡು ಹೋಗ್ತಕ್ಕಂಥ ಒಂದು ಸಂಗತಿಗಳಿರಬೇಕು. ಅನೇಕ ಕಡೆಗಳಲ್ಲಿ ಅನೇಕ ರೀತಿಯ ಸಮಸ್ಯೆಗಳು, ಡೀಕನ್ಗಳಾದವರಿಗೆ ಸಮಸ್ಯೆಗಳು ಬರುತ್ತೆ, ಕೌಟುಂಬಿಕವಾಗಿ ಒಂದು ವೇಳೆ ಸಮಸ್ಯೆಗಳು ಬರುತ್ತೆ, ಎಷ್ಟೋ ಕಡೆಗಳಲ್ಲಿ ಆ ಒಂದು ವಾಗ್ವಾದಗಳು ಸೈತಾನ ಏನ್ ಮಾಡ್ತಾನಂದ್ರೆ ಸೇವೆ ಉಪಯೋಗ ಆಗಬಾರದು. ಅದಕ್ಕೆ ಸೈತಾನನು ಒಂದು ವೇಳೆ ಏನ್ ಮಾಡ್ತಾನೆ, ಕುಟುಂಬದಲ್ಲಿ ತನ್ನ ಕಾರ್ಯಗಳನ್ನ ಆತ ನಡೆಸ್ತಾನೆ. ದೇವರ ವಾಕ್ಯವನ್ನ ಹಿಂಬಾಲಿಸಿಕೊಂಡು ಹೋಗುವ ವಿಷಯದಲ್ಲಿ ಒಬ್ಬ ಸಭಾ ಸೇವಕನು ಎಂಬುದಾಗಿ ಹೇಳುವಾಗ, ಡೀಕನ್ ಎಂಬುದಾಗಿ ಹೇಳುವಾಗ ಅವನು ದೇವರ ವಾಕ್ಯವನ್ನ ಹಿಂಬಾಲಿಸಿಕೊಂಡು ಹೋಗ್ತಕ್ಕಂಥದ್ದು ಆಗಿರಬೇಕು. ಬೇರೆದರಿಂದ ಬಹಳ ಗಾಂಭೀರ್ಯವಾಗಿರ್ತಕ್ಕಂಥ, ಅವನು ಬಹಳ ಗೌರವಯುತವಾಗಿರ್ತಕ್ಕಂಥ ಒಂದು ಸಂಗತಿ ಆಗಿರಬೇಕು, ಗೌರವಯುತವಾಗಿ ಆತನು ನಡ್ಕೊಳ್ಬೇಕು ಹೇಳುವಂತ ಒಂದು ಸಂಗತಿ ದೇವರ ವಾಕ್ಯ ಹೇಳ್ತಾ ಇದೆ. ಸಭಾ ಸೇವಕರು ಗೌರವ ಉಳ್ಳವರಾಗಿರಬೇಕು ಎಂಬುದಾಗಿ ಮೊದಲನೇ ತಿಮೋಥಿಯ ಪತ್ರಿಕೆ ಮೂರನೇ ಅಧ್ಯಾಯದ ಎಂಟನೇ ವಚನ. ಬಹಳ ಗಂಭೀರ ಇದು. ನಮ್ಮ ಸಹೋದರ ಸಭೆಯಲ್ಲಿ ಡೀಕನ್ ಎಂಬುದಾಗಿ ಹೇಳುವಾಗ ಅವನು ಕೂಡ ಕರ್ತನ ಮಹಿಮೆಯ ಸೇವೆಯಲ್ಲಿ ಪಾಲನೆ ತಗೊಂಡು ಕರ್ತನಿಗೋಸ್ಕರವಾಗಿ ಜೀವಿಸತಕ್ಕಂಥವರು. ಹೀಗಿರುವಾಗ ಒಂದು ವೇಳೆ ಆತನ ಪತ್ನಿ ಆಗಿರತಕ್ಕಂಥವರು ಅಥವಾ ಸಹೋದರಿ ಆಗಿರತಕ್ಕಂಥವರು ಹೆಚ್ಚಾಗಿ ಪ್ರೋತ್ಸಾಹ ಮಾಡತಕ್ಕಂಥ ಒಂದು ಜವಾಬ್ದಾರಿಗಳಿದೆ. ಒಂದು ವೇಳೆ ಇದು ಲೋಕ ದೃಷ್ಟಿಯಲ್ಲಿ ಒಂದು ಪದವಿ ಎಂಬುದಾಗಿ ಕೆಲವರು ಅನಿಸ್ಕೊಳ್ತಾರೆ, ಅದೆಲ್ಲ ಪದವಿ ಅಲ್ಲ. ಇದು ಈ ಒಂದು ಪದವಿ ಅಲ್ಲ, ಪರಲೋಕದಲ್ಲಿ ನಮ್ಗೆ ಬೇಕಾದ ಪದವಿ ಸಿಗುತ್ತೆ. ಈ ಲೋಕದಲ್ಲಿ ಸಿಗ್ತಕ್ಕಂಥ ಪದವಿ ಅಲ್ಲ, ನಮ್ಮ ಕರ್ತವ್ಯಗಳನ್ನು ಕೊಡಲ್ಪಟ್ಟಿರ್ತಕ್ಕಂಥ ವರಗಳನ್ನು ನಾವು ಉಪಯೋಗಿಸಬೇಕಾಗಿರ್ತಕ್ಕಂಥದ್ದು. ಒಂದು ಕಡೆ ಏನಾಯ್ತು ಅಂತ ಹೇಳಿದ್ರೆ, ಒಂದು ಎಲ್ಲೋ ಬೇರೆ ಕಡೆಗಳಲ್ಲಿ ನಡೆದಂತ ಘಟನೆ ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ. ಗಂಡನು ಡಿಕ್ಕನ್ ಆಗಿದ್ದಾನೆ, ಹೆಂಡತಿ ಕೂಡ ಇದ್ದಾಳೆ, ಆದ್ರೆ ದೇವರ ವಾಕ್ಯದ ಯಾವುದೋ ಒಂದು ವಿಷಯದಲ್ಲಿ ಗಂಡನ್ ಹೇಳ್ತಾ ಇದ್ದಾನೆ, ಇಲ್ಲ ನಾನು ತಪ್ಪು, ಇದು ಈ ತರದಲ್ಲಿ ಹೋಗ್ಬೇಕೆಂಬುದಾಗಿ, ಒಂದು ವೇಳೆ ಹೆಂಡತಿ ಅದು 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 ಅಲ್ಲ, ಅದು ಹಾಗೆ ಅಲ್ಲ ಎಂಬುದಾಗಿ ಆ ತರದಲ್ಲಿ ಹೋಗ್ಬಾರ್ದು ಎಂಬುದಾಗಿ ಹೇಳುವಾಗ ಗಂಡನ್ ಹೇಳಿದಂತೆ, ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಡಿಕ್ಕನ್ ಆದವ್ರು ಹೇಳಿದ್ದೆ ಅವ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಒಂದು ಕೆಲಸ ಮಾಡ್ತೀವಿ, ಒಂದು ಕೆಲಸ ಮಾಡೋಣ, ನಾವು ಬೈಬಲ್ ಅಥವಾ ಸತ್ಯವೇದದ ಬೋಧನೆ ಅಥವಾ ಸೇವಾ ಕಾರ್ಯವನ್ನೆಲ್ಲ ಬಿಟ್ಬಿಟ್ಟು ನಾವು ಹೇಗೆ ಸಾಮಾನ್ಯ ವಿಶ್ವಾಸಿಯಾಗಿ ಹೋಗಿ ಬರೋಣ, ಸಾಮಾನ್ಯವಾಗಿ ಒಬ್ಬ ವಿಶ್ವಾಸಿಯಾಗಿ ನಾವು ಹೋಗಿ ಬರೋಣ ಎಂಬುದಾಗಿ ಡೀಕನ್ ಆಗಿದ್ದವರು ಹೆಂಡತಿ ಅಂತ ಹೇಳಿದಾಗ ಅದಾಗಲ್ಲ. ಯಾಕಂದ್ರೆ ಸಭೆಯ ಮಧ್ಯದಲ್ಲಿ ದೊಡ್ಡ ಗೌರವ ಬೇಕು, ಅಥವಾ ಅನೇಕರ ಮಧ್ಯದಲ್ಲಿ ನಾವು ಡೀಕನ್ ಆಗಿದ್ದೇವೆ ಅಥವಾ ನನ್ನ ಯಜಮಾನರು ಡೀಕನ್ ಆಗಿದ್ದೇವೆ ಎಂಬುದಾಗಿ ಆ ಪಟ್ಟ ಬೇಕು. ಆದರೆ ಕರ್ತನಿಗೆ ಸೇವೆ ಮಾಡುವಂಥದ್ದು ಕರ್ತನ ವಾಕ್ಯಕ್ಕನುಸಾರವಾಗಿ ಇರಬೇಕಾಗಿರ್ತಕ್ಕಂಥ ಒಂದು ಸಂಗತಿಗೆ ಇವೆಲ್ಲ ಅಡ್ಡಿ. ಸೊ ಈ ಎಲ್ಲ ಅಡ್ಡಿಗಳನ್ನ ತೆಗೆದುಹಾಕುವಂತ ಒಂದು ಕಾರ್ಯ ಆ ಕುಟುಂಬದಲ್ಲಿ ಆಗ್ಬೇಕಾಗಿರ್ತಕ್ಕಂಥದ್ದಾಗಿದೆ. ತುಂಬಾ ವಿಷಯಗಳು ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ತಿಳ್ಕೊಳ್ಳಿಕ್ಕೆ ಇರ್ತಕ್ಕಂಥದ್ದಾಗಿದೆ. ಇದೊಂದು ಪದವಿಯಲ್ಲ, ಜನರ ಮಧ್ಯದಲ್ಲಿ ಗೌರವ ಸಿಗ್ತಕ್ಕಂಥದ್ದಲ್ಲ, ಅಲ್ಲಿ ಕರ್ತನಿಂದ ಅಲ್ಲಿ ಪದವಿ ಸಿಗ್ತಕ್ಕಂಥ ಒಂದು ಕಾರ್ಯವಾಗಿದೆ. ಸೊ ಅದರಿಂದ ಪ್ರಿಯರೇ, ನಾವು ನೋಡುವಾಗ ಬಹಳ ಗೌರವ ಉಳ್ಳ ಅಪೊಸ್ತಲ ಕೃತ್ಯ ಆರನೇ ಅಧ್ಯಾಯದ ಒಂದನೇ ವಚನದಲ್ಲಿ ನಾವಲ್ಲಿ ನೋಡುವ ಪ್ರಕಾರವಾಗಿ ಅಲ್ಲಿ ಸಂಭಾವಿತರು, ಪವಿತ್ರಾತ್ಮ ಪರಿಶುದ್ಧ ಆತ್ಮ ಭರಿತರು, ಜ್ಞಾನ ಸಂಪನ್ನರಾಗಿರ್ತಕ್ಕಂಥ ಏಳು ಮಂದಿಯನ್ನು ನೀವು ಆರಿಸ್ಕೊಳ್ರಿ ಎಂಬುದಾಗಿ ಹೇಳುವಾಗ, ಹೀಗೆ ಈ ಒಂದು ಸಭಾ ಸೇವಕನಾಗಿ ಕರ್ತವ್ಯ ನಿರ್ವಹಿಸತಕ್ಕಂಥ ರೀತಿಯಲ್ಲಿ ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅಪೊಸ್ತಲ ಕೃತ್ಯ ಹತ್ತೊಂಬತ್ತನೇ ಅಧ್ಯಾಯದ ಇಪ್ಪತ್ತೆರಡನೇ ವಚನಗಳನ್ನು ನಾವು ಗಮನಿಸುವಾಗ, ಅಪೊಸ್ತಲ ಕೃತ್ಯ ಹತ್ತೊಂಬತ್ತನೇ ಅಧ್ಯಾಯದ ಇಪ್ಪತ್ತೆರಡನೇ ವಚನದಲ್ಲಿ, ಆದರೆ ಅವರು ತನಗೆ ಸೇವೆ ಮಾಡುವವರಲ್ಲಿ ಇಬ್ಬರಾದ ತಿಮೋಥೆಯನ್ನು ಎಸ್ತರನ್ನು ಮೆಕೆದೋನ್ಯಕ್ಕೆ ಕಳುಹಿಸಿ. ನೋಡ್ರಿ, ಅಲ್ಲಿ ನಾವು ನೋಡುವಾಗ ಆ ದಿನದ ಒಂದು ಸೇವೆ ಹೇಗಿತ್ತು ಅಂತ ಹೇಳಿದ್ರೆ, ಅದು ಬಹಳ ಬಹಳ ಆಶ್ಚರ್ಯಕರವಾಗಿ ಬಹಳ ತ್ಯಾಗಮಯವಾಗಿರ್ತಕ್ಕಂಥ ಒಂದು ಸೇವೆ ಅಪೊಸ್ತಲರ ಕಾಲದಲ್ಲಿ ಅದು ನಡೆದಿದೆ. ಇವತ್ತು ನಮ್ಮನ್ನೇ ನಾವು ಚೆಕ್ ಮಾಡ್ಕೊಳ್ಬೇಕು, ಅನೇಕ ವರ್ಷಗಳ ಹಿಂದಿನ ಸೇವೆ, ಈಗ ನಡೆಯುತ್ತಿರತಕ್ಕಂಥ ಸೇವೆ, ಈಗ ಆಗ್ತಾ ಇರತಕ್ಕಂಥ ಬದಲಾವಣೆಗಳು, ವರ್ತಮಾನಗಳು ಅಥವಾ ನಡವಳಿಕೆಗಳು, ಅಥವಾ ಒಂದು ವೇಳೆ ಹಿಂದಿನ ಕಾಲದ ಒಂದು 10-20 ವರ್ಷಗಳ ಹಿಂದಿನ ವಿಷಯಗಳನ್ನು ನಾವು ತೆಗೆದುಕೊಂಡ್ರು ಕೂಡ ಅಜಗಜಾಂತರ ವ್ಯತ್ಯಾಸಗಳನ್ನು ಇವತ್ತಿನಿಂದಲೇ ನಾವು ಕಾಣ್ತಾ ಇದ್ದೇವೆ. ಸೊ ಅದರಿಂದ ಎಲ್ಲಿಗೆ ಹೋಗ್ತಾ ಇದ್ದೇವೆ ಎಂಬುದನ್ನು ನಾವು
ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ತಕ್ಕಂಥ ಒಂದು ಜೀವಿತಕ್ಕೆ ಬರಬೇಕಾಗಿದೆ. ಸೊ ಅದರಿಂದ ನಾವು ಗಮನಿಸ್ತಾ ಬರುವಾಗ ದೇವರ ವಾಕ್ಯದಲ್ಲಿ ನಮಗೆಲ್ಲದಕ್ಕೂ ಉತ್ತರ ಇದೆ. ಅದರಿಂದ ಸಭಾ ಸೇವಕನಾಗಿ ಮಾಡಬೇಕಾಗಿರ್ತಕ್ಕಂಥ ಕಾರ್ಯವನ್ನ ನಾವು ಮಾಡಲೇಬೇಕು. ಅವನು ಅತಿಥಿ ಸತ್ಕಾರ ಮಾಡತಕ್ಕಂಥದ್ದು ಆಗಿರಬೇಕು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ನೋಡಿ ಅಲ್ಲಿ 2 ತಿಮೊಥೆಯ ಪತ್ರಿಕೆ 1:16-18 2 ತಿಮೊಥೆಯ ಪತ್ರಿಕೆ 1:16-18 ಓನೇಸಿಫೋರನ ಮನೆಯವರಿಗೆ ಕರ್ತನು ಕರುಣೆಯನ್ನು ತೋರಿಸಲು ಅವನು ಅನೇಕಾವರ್ತಿ ನನ್ನನ್ನು ಆಧರಿಸಿದನು. ನನ್ನ ಬೇಡಿಗಳಿಗೆ ನಾಚಿಕೆ ಪಡದೆ ರೋಮಾಪುರಕ್ಕೆ ಬಂದ ಕೂಡಲೇ ಬಹು ವಿಚಾರಣೆಯಿಂದ ನನ್ನನ್ನು ಹುಡುಕಿ ಕಂಡುಕೊಂಡನು. ಅವನು ಆ ದಿನದಲ್ಲಿ ಕರ್ತನಿಂದ ಕರುಣೆಯನ್ನು ಹೊಂದುವಂತೆ ಕರ್ತನು ಅವನಿಗೆ ದಯಪಾಲಿಸಿರಿ. ಎಫೆಸದಲ್ಲಿಯೂ ಎಷ್ಟೋ ಉಪಚಾರ ಮಾಡಿದ ನಮಗೆ ನಮಗೆ ಚೆನ್ನಾಗಿ ಗೊತ್ತಿದೆ. ಹಾಗಾದ್ರೆ ಒಬ್ಬ ಒಬ್ಬ ಡಿಕ್ಕನ್ ಎಂಬುದಾಗಿ ಹೇಳುವಾಗ ನಾವು ಗಮನಿಸ್ತಾ ಬರುವಾಗ ಅವನು ಏನ್ ಮಾಡ್ತಕ್ಕಂಥವನಾಗಿದ್ದಾನೆ, ಉಪಚಾರ ಮಾಡತಕ್ಕಂತ ಒಂದು ಸಂಗತಿ ಬಹಳ ಮುಖ್ಯವಾಗಿರುವಂತ ವಿಷಯ. ಉಪಚಾರ ಮಾಡುವಂತ ಒಂದು ಕರ್ತವ್ಯ ಅದು ಡಿಕ್ಕನವರದಾಗಿದೆ. ಹಾಗಾಗಿ ಅದನ್ನ ಯಥಾರ್ಥವಾಗಿ ಮಾಡತಕ್ಕಂಥ ಒಂದು ಸಂಗತಿಯನ್ನ ಕಲಿತುಕೊಳ್ಳಬೇಕಾಗಿದೆ. ಸೊ ಆ ಕಲಿತುಕೊಳ್ತಕ್ಕಂಥ ಒಂದು ಜೀವಿತ ಬರಬೇಕಾಗಿದೆ. ಅದರಿಂದ ಇಲ್ಲಿ ಫಿಲೋಮಿನ ಗ್ರಂಥ 13 ಅಧ್ಯಾಯದಲ್ಲಿ ನಾವು ನೋಡುವಾಗ ನಾನು ಸುವಾರ್ತೆ ನಿಮಿತ್ತ ಸೆರೆವಾಸೆಯನ್ನ ಅನುಭವಿಸಿದನೆ ಎಂಬುದಾಗಿ ನಿನಗೆ ಬದಲಾಗಿ ಅವರು ನನಗೆ ಉಪಚಾರ ಮಾಡುವಂತೆ ಅವರನ್ನು ನನ್ನ ಬಳಿಯಲ್ಲಿ ಇಟ್ಟುಕೊಳ್ಳಬೇಕೆಂದು ಯೋಚಿಸಿದ್ದೇನೆ. ಪೌಲನು ಹೇಳ್ತಾ ಇದ್ದಾನೆ, ಉಪಚಾರ ಮಾಡತಕ್ಕಂಥ ವರ ಅವನಿಗಿದೆ, ಆ ಈ ಒಂದು ಸೇವೆಗೆ ನಾನು ಅವರನ್ನು ಇಟ್ಕೊಳ್ಬೇಕೆಂಬುದಾಗಿ ಆಲೋಚಿಸಿದ್ದೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅದರಿಂದ ನೋಡುವಾಗ ದೇವರು ಕೊಟ್ಟಿರತಕ್ಕಂಥ ವರಗಳನ್ನ ಉಪಯೋಗಿಸಬೇಕು. ಉಪಯೋಗಿಸೋದಕ್ಕೋಸ್ಕರವಾಗಿಯೇ ದೇವರು ನಮ್ಮನ್ನು ಇಟ್ಟಿದ್ದಾನೆ. ಅದರಿಂದ ಡೀಕನ್ನಾಗಿ ಏನ್ ಕರ್ತವ್ಯಗಳನ್ನ ಮಾಡಬೇಕು ಅದನ್ನ ಡೀಕನ್ನಾಗಿ ಮಾಡಬೇಕು. ಆ ಕುಟುಂಬ ಅದನ್ನ ಬಹಳ ಯಥಾರ್ಥವಾಗಿ ಪ್ರಾರ್ಥನಾಪೂರ್ವಕವಾಗಿ ಮಾಡತಕ್ಕಂಥ ಒಂದು ಸಂಗತಿ ಯಾವಾಗಲೂ ಬೇಕು. ಯಾಕೆಂದರೆ ಆ ಒಂದು ಸೇವಕರಾಗಲಿಕ್ಕೆ, ಸಭಾ ಸೇವಕರಾಗಲಿಕ್ಕೆ ಅಥವಾ ಡೀಕನಾಗಿ ಮುಂದುವರಿಬೇಕಾದ್ರೆ ಅವರು ಕರ್ತನ ವಾಕ್ಯಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನು ಅವರು ಕೊಡ್ತಕ್ಕಂಥವರಾಗಿರಬೇಕು. ನೋಡ್ರಿ ಅಲ್ಲಿ ಅಪೊಸ್ತಲರ ಕೃತ್ಯ 9:46-42 ನೋಡುವಾಗ ಅಪೊಸ್ತಲರ ಕೃತ್ಯ 9:46-42 ನಾವು ನೋಡುತ್ತಾ ಬರುವಾಗ ಅಲ್ಲಿ ನೋಡ್ತಕ್ಕಂಥವರಾಗಿದ್ದೇವೆ. ಯೊಪ್ಪದಲ್ಲಿ ತಪಿತ ಎಂಬ ಒಬ್ಬ ಶಿಷ್ಯನು ಗ್ರೀಕ್ ಭಾಷೆಯಲ್ಲಿ ದೊರ್ಕ ಎಂಬುದಾಗಿ ಅವಳನ್ನು ಕರೀತಾ ಇದ್ರು. ಅವಳು ಸಕ್ರಿಯ ದಾನ ಮಾಡುತ್ತಾ ಇದ್ದಳು. ನೋಡ್ರಿ ಅಲ್ಲಿ ಒಬ್ಬ ಸ್ತ್ರೀಯರು ಸಭಾ ಸೇವೆಯಲ್ಲಿ ಪಾಲನ್ನ ತೆಗೆದುಕೊಳ್ತಕ್ಕಂಥ ಸಂಗತಿಯಾಗಿ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಒಬ್ಬ ಸಭಾ ಸೇವಕಿಯಾಗಿಯೂ ಕೂಡ, ಒಬ್ಬ ಸಭಾ ಸೇವಕಿ, ನೋಡ್ರಿ ಸ್ತ್ರೀಯರಿಗೆ ಸೇವೆ ಇಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳುವುದಿಲ್ಲ. ಸಭೆಯಲ್ಲಿ ಸ್ತ್ರೀಯರಿಗೆ ಸೇವೆ ಇದೆ. ಇದೇ ಭಾಗ ನಾನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇನೆ. ಒಂದು ವೇಳೆ ಮುಂದಿನ ದೇವರ ಚಿತ್ತವಾದರೆ ಮುಂದಿನ ವಾರ ಕೂಡ ಸ್ತ್ರೀಯರ ಒಂದು ಸ್ಥಾನಮಾನಗಳು, ಸ್ತ್ರೀಯರು ಏನೆಲ್ಲಾ ಕರ್ತವ್ಯಗಳನ್ನ ಅವರು ಮಾಡ್ತಾ ಇದ್ದಾರೆ, ಹಿಂದೆ ಮಾಡಿದ್ದಾರೆ, ಅದನ್ನ ಈಗ ಮಾಡಬೇಕು, ಎಲ್ಲಾ ವಿಷಯಗಳನ್ನ ನಾವು ನೋಡುತ್ತಾ ಅಭ್ಯಾಸ ಮಾಡುತ್ತಾ ಮುಂದೆ ಹೋಗ್ತಕ್ಕಂಥದ್ದಾಗಿದೆ. ಹಾಗಾಗಿ ಸತ್ಕ್ರಿಯೆ ದಾನ ಮಾಡತಕ್ಕಂಥ ಒಂದು ಕಾರ್ಯ ಅಲ್ಲಿ ತಬಿತಾ ಎಂಬ ಅವಳು ಶಿಷ್ಯಳು ಅಂದ್ರೆ ದೊರ್ಕ ಅವಳು ಇದ್ದಳೆ ಎಂಬುದಾಗಿ ನಾವಲ್ಲಿ ಗಮನಿಸತಕ್ಕಂಥವರಾಗಿದ್ದೇವೆ. ಸೊ ಅದರಿಂದ ಕೇವಲ ಇದು ಸಭಾ ಸೇವಕರು ಎಂಬುದಾಗಿ ಹೇಳುವಾಗ ಸಭಾ ಸೇವಕಿ ಎಂಬುದಾಗಿ ಕೂಡ ದೇವರ ವಾಕ್ಯದಲ್ಲಿದೆ. ಹಾಗಾಗಿ ಸಭಾ ಸೇವಕಿ ಹೇಳತಕ್ಕಂಥ ಒಂದು ಸಂಗತಿಯನ್ನು ಕೂಡ ನಾವು ನೋಡುತ್ತೇವೆ. ರೋಮಾಪುರ ಪತ್ರಿಕೆ 16:1 ರೋಮಾಪುರ ಪತ್ರಿಕೆ 16:1 ನಾನು ನಿಮ್ಮ ಬಳಿಗೆ ಕಳುಹಿಸುವ ನಮ್ಮ ಸಹೋದರಿಯಾದ ಪೊಯಿಮೆಯನ್ನು ಪ್ರೀತಿಯಿಂದ ಅಂಗೀಕರಿಸಿರಿ. ಆಕೆಯು ಕೆಂಕ್ರೆ ಪಟ್ಟಣದಲ್ಲಿರುವ ಸಭೆಯ ಸೇವಕಳಾಗಿದ್ದಾಳೆ. ನೋಡ್ರಿ ಸಹೋದರಿಯರಿಗೂ ಕೂಡ ಸೇವಕಳಾಗಿ ಕಾರ್ಯನಿರ್ವಹಿಸುವಂತ ಒಂದು ಕರ್ತವ್ಯ ಇದೆ ಇಡುವಂತದನ್ನ ದೇವರ ವಾಕ್ಯ ತೋರಿಸ್ತಾ ಇದೆ. ಅದನ್ನ ನಾನು ಮುಂದೆ ನಾವು ನೋಡ್ತಾ ಬರುವಾಗ ನಾವು ಅರ್ಥ ಆಗ್ತದೆ. ಅದರಿಂದ ಸಭಾ ಸೇವಕಿಯಾಗಿಯೂ ಕೂಡ ಮುಂದುವರಿಯಬೇಕು. ಅಂದ್ರೆ ಒಂದು ವೇಳೆ ಸಹೋದರ, ಒಂದು ವೇಳೆ ಸಹೋದರಿ, ಅವರ ಇಬ್ಬರಲ್ಲಿಯೂ ಕೂಡ ಆ ಸೇವಕತ್ವ ಇದ್ದರೆ ಅದು ಒಳ್ಳೆಯದು. ಅದು ಇರುವಾಗ ಅದನ್ನ ಮಾಡಿಕೊಂಡು ಕರ್ತನಿಗೆ ಜೀವಿಸಬೇಕಾಗಿರ್ತಕ್ಕಂಥ ಕರ್ತವ್ಯ. ಗಂಡನಿಗೆ ಪ್ರೋತ್ಸಾಹ ಮಾಡುವಂಥದ್ದು, ಗಂಡನು ಹೆಂಡತಿಗೆ ಪ್ರೋತ್ಸಾಹ ಮಾಡುವಂಥದ್ದು, ಇದೆಲ್ಲವನ್ನು ಸಭಾ ಜೀವಿತದಲ್ಲಿ ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ಒಂದು ಕಾರ್ಯಗಳು ಆಗಲೇಬೇಕಾಗಿದೆ. ಹಾಗಾಗಿ ಇದೆಲ್ಲವೂ ಉದಾಹರಣೆಯಾಗಿದೆ. ಹೊಸ ಒಡಂಬಡಿಕೆಯ ಪ್ರಾರಂಭಿಕ ಸಭೆಯಲ್ಲಿ ಅದು ಉದಾಹರಣೆಯಾಗಿ ಕೊಡಲ್ಪಟ್ಟಿರುವುದನ್ನ ನಾವಲ್ಲಿ ಗಮನಿಸತಕ್ಕಂಥವರಾಗಿದ್ದೇವೆ ಬೇರೆ. ಅದರಿಂದ ಈ ಒಂದು ಸಭಾ ಸೇವಕಿಯರು ಕೂಡ ಈ ಲೋಕದಲ್ಲಿ ಕರ್ತನಿಗೆ ಸೇವೆ ಮಾಡುವುದಕ್ಕಾಗಿ ಕರೆಯಲ್ಪಟ್ಟವರಾಗಿದ್ದೇವೆ ಆಗಿದ್ದಾರೆ. ಅದರಿಂದ ಸಭಾ ಸೇವಕರು ಯೋಗ್ಯವಾಗಿರಬೇಕು,
ಅಥವಾ ಡೀಕನ್ ಹೇಳ್ತಕ್ಕಂಥವ್ರು ಯೋಗ್ಯವಾಗಿ ಕುಟುಂಬವನ್ನ ಚೆನ್ನಾಗಿ ನಿರ್ವಹಣೆ ಮಾಡುತ್ತಾ ಕರ್ತನ ವಾಕ್ಯವನ್ನ ಕರ್ತನ ಸಭೆಯನ್ನ ಪ್ರೀತಿಸುತ್ತಾ ಕರ್ತನ ಸಭೆಗಾಗಿ ತ್ಯಾಗ ಮನೋಭಾವನೆಯನ್ನ ಹೊಂದಿಕೊಂಡ ಅನುಭವದಲ್ಲಿ ಕುಟುಂಬವಾಗಿ ಕರ್ತನನ್ನ ಮಹಿಮೆ ಪಡಿಸುವಂತ ಒಂದು ಕಾರ್ಯ. ಸೊ ಅದರಿಂದ ಈ ಒಂದು ಕಾರ್ಯವನ್ನ ಸಭಾ ಮದುವೆ ಡೀಕನ್ ಆಗಿ ಆತನು ಮಾಡಲೇಬೇಕಾಗಿರುವಂತದ್ದಾಗಿದೆ. ಸಭಾ ಸೇವಕಿಯಾಗಿಯೂ ಕೂಡ ಸಹೋದರಿಯಾಗಿದ್ದರೆ ಅವರು ಕರ್ತವ್ಯಗಳನ್ನು ನಿರ್ವಹಿಸಬೇಕಾಗಿರುವಂತದ್ದಾಗಿದೆ ಅವರಿಗಿರ್ತಕ್ಕಂಥದ್ದನ್ನ. ಅದರಿಂದ ಸ್ತ್ರೀಯರಿಗೆ ಸೇವೆ ಇಲ್ಲ ಎಂಬುದಾಗಿಲ್ಲ. ಕರ್ತನು ಸಭೆಯಲ್ಲಿ ಸ್ತ್ರೀಯರಿಗೂ ಪುರುಷರಿಗೂ ಸೇವೆಯನ್ನ ಇಟ್ಟಿದ್ದಾನೆ. ಆದರೆ ಯಾವ್ಯಾವ ಸೇವೆಯನ್ನ ಸಹೋದರಿಯರಿಗೆ ಇಟ್ಟಿದ್ದಾನೆ ಹೇಳುವಂಥದ್ದನ್ನ ಅಥವಾ ಸಹೋದರರಿಗೆ ಇಟ್ಟಿದ್ದಾನೆ ಹೇಳುವಂಥದ್ದನ್ನ ನಾವು ಗಮನಿಸಬೇಕು. ಸಹೋದರರಿಗೆ ಎಲ್ಲರಿಗೂ ಒಂದೇ ರೀತಿಯ ಸೇವೆ ಇಟ್ಟಿಲ್ಲ. ಅದರಿಂದ ಸಹೋದರರಿಗೂ ಕೂಡ ಎಲ್ಲರಿಗೂ ಒಂದೇ ರೀತಿಯ ವರಗಳನ್ನ ಕೊಟ್ಟಿದ್ದಾನೆ ಎಂಬುದಾಗಿ ಅಲ್ಲ. ಅದೇ ರೀತಿಯಾಗಿ ಸಹೋದರರಿಗೆ ಕೊಡಲ್ಪಟ್ಟಿರ್ತಕ್ಕಂಥ ವರಗಳು ಸಭಾ ಸೇವಿಕೆಯಾಗಿ ಏನಿಲ್ಲ ಹೇಗೆ ಕರ್ತನಿಗೋಸ್ಕರವಾಗಿ ಜೀವಿಸಬೇಕು ಹೇಳ್ತಕ್ಕಂಥ ಒಂದು ಸಂಗತಿ ಇದೆ. ಅದರಿಂದ ಒಂದು ವೇಳೆ ಸೇವಕಿಯರ ಯೋಗ್ಯತೆಗಳು ಏನು ಹೇಳುವುದನ್ನ ಮತ್ತು ಸ್ತ್ರೀಯರ ಸ್ಥಾನಮಾನಗಳು ಸಭೆಯಲ್ಲಿ ಏನಿದೆ, ಸ್ತ್ರೀಯರ ಕರ್ತವ್ಯಗಳೇನಿದೆ, ಸಹೋದರಿಯರ ಕರ್ತವ್ಯಗಳೇನಿದೆ, ಸಹೋದರಿಯರ ಪಾತ್ರಗಳೇನಿದೆ ಎಂಬುದನ್ನು ದೇವರ ಚಿತ್ತವಾದರೆ ಮುಂದಿನ ವಾರ ನಾವು ಅದನ್ನ ಧ್ಯಾನ ಮಾಡೋರಾಗಿರೋಣ. ದೇವರ ಈ ವಾಕ್ಯಗಳನ್ನು ಆಶೀರ್ವಾದ ಮಾಡಿದ್ವಿ ದೇವರ